ಸಂಜಯಃ ಪರಮಗುರುರಭೀಷ್ಟ ವಾಪ್ತಿಗಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಹೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿ ಜನಯನೋ ಶ್ರೀಮತಿ ಮಾನಕೋನಃ ಅಭ್ರಮಂ ಭಂಗರಹಿತಂ ಅಜಲಂ ವಿಮಲಂ ಸದಾ ಆನಂದ ತೀರ್ಥಮಗ್ನಂ ಭಜೇ ತಾಪತ್ರಯಾವಹಂ ಪ್ರಣಮತ್ಕಾಮಧೇನು ಸದಸ್ಸು ರಘುರೂಪಮಂ ಶ್ರೀ ಭಾವಬೋಧಕೃತ್ವಾದ ಚಿಂತಾಮೃಪಾತ್ಮಹೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ರಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟತಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಇವತ್ತು ಒಳ್ಳೆಯ ಪರ್ವಕಾಲ, ಗುರುಗಳ ಆರಾಧನೆ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ನಮಗೊಂದು ಪರ್ವಕಾಲದ ಹಾಗೆ. ಮೂರು ದಿವಸಗಳ ಕಾಲ ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನೆ ಅಂತ ಹೇಳಿ ಏನಿದೆ ಆ ಆರಾಧನೆ ಕಾಲ ಎಂದರೂ ಪರ್ವಕಾಲ. ಆ ಪರ್ವಕಾಲದಲ್ಲಿ ಮಾಡುವಂತಹ ಯಾವ್ಯಾವ ಕಾರ್ಯಗಳನ್ನು ಭಗವದ್ ಉದ್ದೇಶವಾಗಿ ಯಾವ್ಯಾವ ಭಗವಂತ ಉದ್ದೇಶ ಯಾವ್ದಾವ್ದು ಮಾಡ್ತಾವೋ ಎಲ್ಲೂ ಕೂಡ ಫಲದಾಯಕವಾಗಿರ್ತಕ್ಕಂಥ ಭಗವಂತನ ಚಿಂತನೆ ಇರಬೇಕು. ಭಗವಂತನ ಚಿಂತನೆ ತಾರತಮ್ಯವಾಗಿ ಎಲ್ಲರ ಚಿಂತನೆ, ದೇವತೆಗಳ ಸ್ಮರಣೆಯೂ ಕೂಡ ಅದು ಮಾಡಬೇಕು, ಗುರುಗಳ ಸ್ಮರಣೆಯನ್ನು ಮಾಡಬೇಕು. ಅಂತಹ ಒಂದು ಈ ಪರ್ವಕಾಲದಲ್ಲಿ ಆಚಾರ್ಯರು ಕೇವಲ ಆರಾಧನೆಯನ್ನು ಮಾತ್ರ ಮಾಡದೇ ಆರಾಧನೆ ನಿಮಿತ್ತವಾಗಿ ಪರ್ವಕಾಲದಲ್ಲಿ ಈ ಪವಮಾನ ಹೋಮ, ಪವಮಾನ ಹೋಮ ಎಂಬತಕ್ಕಂಥದ್ದು ಅದು ಹೋಮದ ರಾಜ, ಹೋಮದ ರಾಜ ಅಂತಲೇ ಹೇಳ್ಬೋದು. ಅದು ಪವಮಾನ ಹೋಮ ವಿಶಿಷ್ಟವಾಗಿರ್ತಕ್ಕಂಥ ಹೋಮ. ಎಷ್ಟೋ ಹೋಮಗಳು ಬೇಕಾದಷ್ಟು ಇವೆ, ಆದರೆ ಎಲ್ಲ ಹೋಮದ ಫಲಗಳು ಕೂಡ ಆಚಾರ್ಯ ಹೇಳಿದಂತೆ ಎಲ್ಲ ಹೋಮದ ಫಲಗಳು ಈ ಒಂದು ಪವಮಾನ ಹೋಮದಿಂದ ನಮಗೆ ಸಿಗುವಂಥದ್ದು. ಈ ಸುದರ್ಶನ ಹೋಮ ಬೇಕಾದಷ್ಟು ಆ ಹೋಮಗಳೆಲ್ಲ ಇವೆ, ಅದೆಲ್ಲ ಇದ್ರೂ ಕೂಡ ಈ ಪವಮಾನ ಹೋಮದಿಂದ ಸಿಗುವಂತಹ ಫಲಗಳು ಒಂದು ವಿಶೇಷವಾಗಿರ್ತಕ್ಕಂತಹ ಫಲ ಅಂತ ಹೇಳಿ ಅದು ಎಷ್ಟೆಷ್ಟು ಆ ಫಲವನ್ನು ಫಲಶ್ರುತಿಯಲ್ಲಿ ಬರಬೇಕಾದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಮನುಷ್ಯ ಇರಬೇಕೋ ಆ ರೀತಿ ಇಲ್ಲದಿದ್ದರೆ ಅದರಿಂದ ಏನು ಪಾಪಗಳು ಬರುತ್ತೋ ಆ ಪಾಪದ ಎಲ್ಲ ಪರಿಹಾರ ಕೂಡ ಈ ಹೋಮದಿಂದ ಆಗ್ತಾ ಇದೆ ಅಂತ ಹೇಳಿ ಕೊನೆಗೆ ಅದನ್ನು ಹೇಳಬೇಕಾದ್ರೆ ಅದನ್ನು ಹೇಳ್ತಾರೆ. ಯಾಕೆಂದ್ರೆ ಈಗಿನ ಕಾಲದಲ್ಲಿ ನಾವು ಮಾಡುವಂಥ ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂತಹ ಪಾಪಗಳು ಈ ಪಾಪದಿಂದ ನಮಗೇನು ರೋಗಾದಿಗಳೆಲ್ಲ ಅನಿಷ್ಟಗಳೆಲ್ಲ ಬರ್ತಾ ಇವೆ. ಬೇಕಾದಷ್ಟು ಜನ್ಮಾಂತರ ಮಾಡಿದ ಪಾಪದ ಫಲ ನಮ್ಮ ಪ್ರಾರಬ್ಧ ಕರ್ಮ, ಅದರ ನಿಮಿತ್ತವಾಗಿ ಈ ಪಾಪಗಳನ್ನೆಲ್ಲ ಅನುಭವಿಸಿ ಇದರಿಂದ ರೋಗಾದಿಗಳಿಂದ ನಾವು ಅದನ್ನೆಲ್ಲ ಅನುಭವಿಸ್ತಾ ಇದ್ದೇವೆ. ಈ ರೋಗಾದಿಗಳೆಲ್ಲ ಒಂದು ಕಾರಣ ಏನು ಅಂತ ಹೇಳಿ ದೇಹಕ್ಕೆ ದೇಹದಿಂದ ಬಂದಂಥದ್ದಲ್ಲ, ಆತ್ಮಶುದ್ಧಿ ಇಲ್ಲದೇ ಇರುವ ಕಾರಣದಿಂದ ಅದರಿಂದ ರೋಗದ ಬರುತ್ತೆ. ನಾವು ಎಷ್ಟು ಡಾಕ್ಟರ್ ಹತ್ರ ಹೋದರೂ ಕೂಡ ವೈದ್ಯಕರ ಡಾಕ್ಟರ್ ಹತ್ರ ಹೋದರೂ ಕೂಡ ಇದೆಲ್ಲ ಪರಿಹಾರ ಆಗೋದಿಲ್ಲ. ಯಾಕಂದರೆ ನಮಗೆ ಆತ್ಮಶುದ್ಧಿ ಆಗಲಿ, ಆತ್ಮದಲ್ಲೇ ನಮಗೆ ಈ ದೋಷ ಅಂಟಿಕೊಂಡಿದೆ, ನಮ್ಮ ದೇಹದಲ್ಲಿ ಅಂಟಿಕೊಂಡಿದ್ದರೆ ಆ ರೋಗವನ್ನು ಪರಿಹಾರ ಮಾಡ್ಬೋದು. ಯಾವತ್ತು ಆತ್ಮನೇ ಶುದ್ಧಿ ಆಗಿಲ್ಲ, ಆತ್ಮಶುದ್ಧಿ ಆಗದಿದ್ದರೆ ಅದರಿಂದ ರೋಗವು ತಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಅನಿಷ್ಟಗಳು ಬರ್ತಾನೇ ಇರುತ್ತೆ. ಏನೋ ಒಂದು ಅನಿಷ್ಟ ನಮಗೂ ಬರುತ್ತೆ, ನಮಗೆ ಮಾತ್ರ ಬರೋದಲ್ಲ, ನಮ್ಮ ಮನೆಯಲ್ಲೂ ಈ ಅನಿಷ್ಟಗಳನ್ನು ನಾವು ನೋಡ್ತಾ ಇರ್ತೇವೆ. ಅದರಿಂದ ಇಂತಹ ಅನಿಷ್ಟಗಳೆಲ್ಲ ಪರಿಹಾರ ಆಗಬೇಕು ಅಂತ ಹೇಳಿದರೆ ಈ ಅನಿಷ್ಟವನ್ನು ನಿವೃತ್ತಿ ಮಾಡತಕ್ಕಂತಹ ಯಾವ್ಯಾವ ಪಾಪಗಳನ್ನೆಲ್ಲ ಮಾಡಿದ್ದೇವೋ ಆ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿರ್ತಕ್ಕಂಥದ್ದು ಈ ಪವಮಾನ, ಪ್ರಾಯಶ್ಚಿತ್ತವಾಗಿರ್ತಕ್ಕಂಥದ್ದು ಈ ಪವಮಾನ. ಏನೇನು ಎಷ್ಟೋ ಪಾಪಗಳನ್ನು ನಾವು ಮಾಡ್ತಾ ಇರ್ತೇವೆ. ಪ್ರತಿನಿತ್ಯವೂ ಕೂಡ ಭಗವಂತನವನ್ನು ನಿವೇದನೆಯನ್ನು ಮಾಡಿಯೇ ನಾವು ಆಹಾರವನ್ನು ಸ್ವೀಕಾರ ಮಾಡಬೇಕು, ಔಪಾಸನಾದಿಗಳನ್ನು ಮಾಡಬೇಕು, ವೈಶ್ವದೇವಾದಿಗಳನ್ನು ಮಾಡಬೇಕು. ಔಪಾಸನೆ ಇಲ್ಲ, ವೈಶ್ವದೇವ ಇಲ್ಲ, ಅಮಂತ್ರ ಅಂತ ಭೋಜನ ಮಂತ್ರ, ಅದು ಮಂತ್ರದಿಂದ ಅದು ಒಂದು ಅದಿದ್ದಾಗಿರ್ಬೇಕು, ನಿವೇದಿತವಾಗಿರ್ಬೇಕು. ದ್ವಾದಶ ಸ್ತೋತ್ರ ಪಠನ ಮಾಡಿ ಆ ಭಗವಂತನಿಗೆ ಯಾವ ಪದಾರ್ಥವನ್ನು ಮಾಡಿರ್ತೇವೆ ಆ ಪದಾರ್ಥಗಳನ್ನು ನಿವೇದನೆ ಮಾಡಿ ನಾವು ಸ್ವೀಕಾರ ಮಾಡಿದಾಗ ಅದರಲ್ಲಿರ್ತಕ್ಕಂಥ ಏನು ದೋಷಗಳಿದೆ ಅದನ್ನು ನಿವಾರಣೆ ಮಾಡಿ ಭಗವಂತ ನಮಗೆ ಅದರಲ್ಲಿರ್ತಕ್ಕಂಥ ರಸವನ್ನು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡ್ತಾನೆ, ನಮಗೆ ನಮ್ಮನ್ನು ಆರೋಗ್ಯವಂತರನ್ನಾಗಿ ಇಡ್ತಾನೆ ಭಗವಂತ. ಅದೆಲ್ಲ ತಪ್ಪಿ ಹೋಗಿದೆ. ಅಭಕ್ಷ್ಯ ಭೋಜನ, ಅಭಕ್ಷ್ಯ ಭಕ್ಷಣ, ಅಭೋಜ್ಯ ಭೋಜನ. ಇನ್ನು ಅಭೋಜ್ಯ ಭೋಜನ ಅಂತ ಹೇಳಿದ್ರೆ ಯಾರಾದ್ರೂ ಅತಿಥಿಗಳು ಬಂದರೂ ಕೂಡ ನಾವೇನು ಮಾಡ್ತೇವೆ ಅಂತ ಹೇಳಿ ಯಾವುದು ಕೊಡಬಾರದ ಆಹಾರವನ್ನು ನಾವು ಕೊಡ್ತೇವೆ. ನಾವು ಮಾತ್ರ ತಿನ್ನುವಂಥದ್ದಲ್ಲ, ಬಂದ ಅತಿಥಿಗಳಿಗೆ ಕೂಡ ಅದರಿಂದಲೂ ಪಾಪ ಬರ್ತಾ ಇದೆ. ಅಭೋಜ್ಯ ಭೋಜನ ಅಂತ ಹೇಳಿ ಇದರಿಂದ ಇನ್ನು ಮಾತೃ ಪಿತೃಗಳ ನಿಂದನೆ. ನಾವೆಲ್ಲರೂ ತಿಳಿದೋ ತಿಳಿದೇನೋ ಬಂದೇ ಬರ್ತೇವೆ. ಜ್ಞಾತ ಅಜ್ಞಾತ, ಜ್ಞಾತ ದೋಷ ಅಜ್ಞಾತ ದೋಷ ಎಲ್ಲವನ್ನೂ ಪರಿಹಾರ ಮಾಡತಕ್ಕಂಥದ್ದು ಈ ಪವಮಾನ ಅಂತ ಹೇಳ್ತಾರೆ. ಮಾತಾ ಪಿತೃ ವಚನ ಉಲ್ಲಂಘನ, ತಂದೆ ತಾಯಿಗಳ ಮಾತನ್ನು ಮೀರಿದ್ರೆ ಅದರಿಂದ ಏನು ಪಾಪ, ಆ ಪಾಪದ ಪರಿಹಾರವನ್ನು ಮಾಡ್ತಾ ಇದೆ. ತಂದೆ ತಾಯಿಯ ನಿಂದೆಯನ್ನು ಮಾಡಿದ್ರೆ ಆ ನಿಂದೆಯನ್ನು ಕೂಡ ಅದರಿಂದ ಬಂದಂತಹ ಪಾಪವನ್ನು ಕೂಡ ಪರಿಹಾರ ಮಾಡುವಂತಹದ್ದು ಈ ಪವಮಾನ ಹೋಮ ಅಂತ ಹೇಳಿ, ಈ ವಿಶಿಷ್ಟವಾಗಿರ್ತಕ್ಕಂಥದ್ದು ಈ ಪವಮಾನ ಹೋಮ ಅಂತ ಹೇಳಿ, ಈ ವಿಶೇಷವಾಗಿರ್ತಕ್ಕಂತಹ ಈ ಪವಮಾನ ಹೋಮ ಪ್ರತಿಯೊಬ್ಬರೂ ಕೂಡ ನಾವು ಒಂದು ವರ್ಷದಲ್ಲಿ ಒಮ್ಮೆಯಾದ್ರೂ ನಾವು ನಮ್ಮ ಮನೆಯಲ್ಲಿ ಮಾಡಬೇಕು.
ಮಾಡ್ತಾರೆ, ನಮ್ಮವರು ನಮ್ಮ ಈ ಮೇಲೆ ಇರುವವರೆಲ್ಲ ಮಾಡ್ತಾರೆ. ಅದು ಕ್ರಮವಾಗಿ ಅದನ್ನು ಇಟ್ಟುಕೊಂಡು ಮಾಡಿದಾಗ ವಿಶೇಷವಾಗಿರ್ತಕ್ಕಂಥ ಫಲ ಪಾಪ ಪರಿಹಾರ ಆಗಿ ನಮ್ಮನ್ನು ಉದ್ಧಾರ ಮಾಡುವಂತಹ ಒಂದು ದೊಡ್ಡ ವಿಶಿಷ್ಟವಾಗಿರ್ತಕ್ಕಂಥ ಹೋಮ ಈ ಪವಮಾನ ಹೋಮ. ಇಂತಹ ಪವಮಾನ ಹೋಮದಿಂದ ಪ್ರಾಯಶ್ಚಿತ್ತ ರೂಪವಾಗಿರುವಂತಹ ಪವಮಾನ ಹೋಮವನ್ನು ಆಚಾರ್ಯರಲ್ಲಿ ಇಟ್ಟುಕೊಂಡು ನಮ್ಮೆಲ್ಲರೂ ಕೂಡ ಅನುಗ್ರಹ ಮಾಡಿದ್ದಾರೆ. ಇದು ನಮ್ಮ ಭಾಗ್ಯ. ಕೇವಲ ಆರಾಧನೆ ಮಹಾ ಸಮಾರಾಧನೆ ನಡಿಬೇಕಾದ್ರೆ ಇಂತಹ ಪವಮಾನ ಹೋಮದಿಂದ ನಮಗೆ ಆ ಭಗವಂತನ ಪವಮಾನ ಅನುಗ್ರಹ ಸಿಗತ್ತೆ. ಪವಮಾನ ಪ್ರಾಣದೇವರ ಅನುಗ್ರಹ, ಪ್ರಾಣಾಂತರ ಅಂತರ್ಯಾಮಿ ಆಗಿರ್ತಕ್ಕಂಥ ಭಗವಂತ ಅನುಗ್ರಹವು ಸಿಗ್ತಾ ಇದೆ. ಆದ್ದರಿಂದ ಗುರುಗಳ ಅನುಗ್ರಹ, ಗುರುವಂತರ್ಯಾಮಿ ಆಗಿರ್ತಕ್ಕಂತಹ ಭಗವಂತ ಅನುಗ್ರಹ ಸಿಗಬೇಕಾದ್ರೆ ಇಂತಹ ಪವಮಾನ ಹೋಮ ಹೋಮ ಎಂಬತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಹೋಮವನ್ನು ಆಚಾರ್ಯರು ನಡೆಸಿಕೊಟ್ಟು ನಮ್ಮೆಲ್ಲರನ್ನು ಕೂಡ ಅನುಗ್ರಹ ಮಾಡಿದ್ದಾರೆ. ಆದ್ದರಿಂದ ಇಂತಹ ಪವಮಾನ ಹೋಮವನ್ನು ನಾವೇನು ತಿಳ್ಕೊಳ್ಬೇಕು, ಕೊನೆಯ ಪಕ್ಷ ಒಂದು ದಿವಸವಾದರೂ ಮನೆಯಲ್ಲಿ ನಾವು ಈ ಪವಮಾನ ಹೋಮವನ್ನು ಮಾಡುವಂತಹ ಒಂದು ಪದ್ಧತಿಯನ್ನು ಬೆಳೆಸ್ಕೊಡ್ರೆ ಇದರಿಂದ ನಮಗೂ ನಮ್ಮ ಮಕ್ಕಳಿಗೂ ಕೂಡ ಕ್ಷೇಮಕರವಾಗಿರ್ತಕ್ಕಂಥದ್ದು, ಒಳ್ಳೆಯ ಆಯುರಾರೋಗ್ಯವನ್ನು ಕೊಟ್ಟು ಭಗವಂತ ನಮ್ಮನ್ನು ಕಾಪಾಡಿಸ್ತಾನೆ ಅಂತಹ ಹೋಮದಿಂದ ನಾವೆಲ್ಲರೂ ಕೂಡ ಅನುಗ್ರಹವನ್ನು ಪಡೆಯೋಣ ಅಂತ ಹೇಳ್ತಾ ಇದ್ದೀವಿ. ಈ ದಿವಸ ಗುರುಗಳ ಆರಾಧನೆ, ಗುರುಗಳ ಸ್ಮರಣೆ ಎಂಬತಕ್ಕಂಥದ್ದು ಬಹಳ ಮುಖ್ಯ. ನಮ್ಮ ಗುರುಗಳ ಸ್ಮರಣೆಯಿಂದಲೇ ನಮಗೆ ಭಗವಂತನ ಅನುಗ್ರಹವಾಗುವಂಥದ್ದು ನಾವೆಲ್ಲರೂ ಕಾಣ್ತಾ ಇದ್ದೇವೆ. ಅದರಲ್ಲೂ ಎಲ್ಲ ಗುರುಗಳ ಸ್ಮರಣೆಯನ್ನು ನಾವು ಮಾಡಲೇಬೇಕು. ಪ್ರತಿನಿತ್ಯವೂ ಕೂಡ ನಮ್ಮ ಮಧ್ವ ಪರಂಪರೆಯಲ್ಲಿ ನೋಡಿದರೆ ಅನೇಕ ಗುರುಗಳು ಬಂದಿದ್ದಾರೆ. ಪ್ರತಿನಿತ್ಯವೂ ಕೂಡ ಮಧ್ವ ಪರಂಪರೆಯಲ್ಲಿ ಎಷ್ಟೋ ಗುರುಗಳಿದ್ದಾರೆ. ಅಂತಹ ಗುರುಗಳ ಸ್ಮರಣೆಯನ್ನು ಪ್ರತಿನಿತ್ಯವೂ ಕೂಡ ಮಾಡ್ತಾ ಇರ್ತೇವೆ. ಆದರೆ ಕೆಲವೇ ಗುರುಗಳ ಆರಾಧನೆ ಮಹಾ ಸಮಾರಾಧನೆ ಅಂತ ಹೇಳಿ ಮಾಡ್ತಾ ಇದ್ದೇವೆ. ಅದರಿಂದಲೇ ನಮಗೆ ಗೊತ್ತಾಗುತ್ತೆ ಯಾಕೆ ತಿಳಿದಿಂತ ಅದುಗಳು ಯಾಕೆ ಆರಾಧನೆ ಇದೆಲ್ಲ ನಡೆಸ್ತೇವೆ ಅಂತೇಳಿದ್ರೆ ಇದರಿಂದಲೇ ಅಂತಹ ಗುರುಗಳು ಎಷ್ಟು ಮಹಿಮೋಪೇತರು, ಎಂತಹ ಒಂದು ಅವರ ಮಹಿಮೆ ಶಕ್ತಿ ಎಂತದ್ದು ಅಂತೇಳಿ ಇದರಿಂದೇ ನಮಗೆ ಅರ್ಥವಾಗುವಂಥದ್ದು. ಅಂತಹ ರೀತಿಯಲ್ಲಿ ನೋಡಿದಾಗ ರಘುತ್ತಮ ಶ್ರೀಪಾದಂಗಳವರ ಮಹಿಮೆ ಅಪಾರವಾಗಿರ್ತಕ್ಕಂಥ ತಪಶಕ್ತಿ ಎಲ್ಲವೂ ಕೂಡ ಅಪಾರವಾಗಿರ್ತಕ್ಕಂಥದ್ದು. ಸಾಧಾರಣವಾಗಿ ಇವರ ಹುಟ್ಟು ನೋಡಬೇಕಾದ್ರೆ ವ್ಯಾಸರಾಜರ ಹುಟ್ಟು ಯಾವ ರೀತಿಯಾಗಿ ಭಗವಂತನ ಅನುಗ್ರಹ ಹಾಗೂ ಗುರುಗಳ ಅನುಗ್ರಹದಿಂದ ಯಾವ ರೀತಿಯಾಗಿ ಆಯಿತು, ರಘುತ್ತಮರ ಹುಟ್ಟು ಕೂಡ ಅವತಾರವು ಕೂಡ ಆ ರೀತಿಯಾಗಿ ಆಗಿತ್ತು. ಭಗವಂತನ ಚಿತ್ತಕ್ಕೆ ಬಂದಿರತಕ್ಕಂಥದ್ದು ಗುರುಗಳ ಅನುಗ್ರಹ ಅಲ್ಲಿ ಆಗಿತ್ತು. ರಘುತ್ತಮ ಶ್ರೀಪಾದಂಗಳವರು ಅಷ್ಟದಿಕ್ಪಾಲಕರಲ್ಲಿ ಆಗಿರತಕ್ಕಂತಹ ನಿವೃತ್ತಿ ಅವರ ಒಂದು ಅಂಶ ಅಂತ ಹೇಳ್ತಾರೆ. ನೈಋತ್ಯ ದಿಕ್ಕಿಗೆ ಏನು ದಿಕ್ಪಾಲಕರಾಗಿ ನಿವೃತ್ತಿ ಎಂಬ ಯಾವ ದೇವತೆ ಇದ್ದಾರೆ ಆ ನಿವೃತ್ತಿಯ ಅಂಶನೇ ರಘುತ್ತಮ ಶ್ರೀಪಾದಂಗಳವರಾಗಿ ಬಂದು ನಮ್ಮನ್ನು ಅನುಗ್ರಹ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದು ಒಂದು ಶಾಸ್ತ್ರದಲ್ಲಿ ಬರ್ತಾ ಇದೆ. ಇನ್ನು ರಾಮಾವತಾರದಲ್ಲಿ ದುರ್ಮುಖಿ ನಾಮ ಎಂಬ ವಾನರ ವಾಗಿದ್ದು ಅಂತ ನಿವೃತ್ತಿನೇ ರಾಮಾವತಾರದ ದುರ್ಮುಖಿ ಎಂಬ ವಾನರನಾಗಿದ್ದು ರಾಮದೇವರ ಸೇವೆ ಹನುಮಂತರ ಸೇವೆಯನ್ನು ಮಾಡಿದ್ದಾರೆ. ಇನ್ನು ದ್ವಾಪರ ಯುಗದಲ್ಲಿ ಭೀಮಸೇನ ದೇವರ ಮಗನಾಗಿ ಘಟೋತ್ಕಚನಾಗಿ ಇದ್ದು ಶ್ರೀಕೃಷ್ಣನ ಸೇವೆ ಹಾಗೂ ಭೀಮಸೇನ ದೇವರ ಸೇವೆಯನ್ನು ಮಾಡಿದರು. ಅವರೇ ಈಗ ನಮ್ಮ ಕಲಿಯುಗದಲ್ಲಿ ಇಲ್ಲಿ ಬಂದು ಆಚಾರ್ಯ ವೇದವ್ಯಾಸರ ಸೇವೆ ಹಾಗೂ ಮಂತ್ರ ಸೇವೆಯನ್ನು ಮಾಡಲಿಕ್ಕಾಗಿಯೇ ಈಗ ನಿವೃತ್ತಿ ಅಂಶದಿಂದ ಇಲ್ಲಿ ರಘುತ್ತಮರಾಗಿ ಬಂದು ನಮ್ಮೆಲ್ಲರನ್ನು ಕೂಡ ಉದ್ಧಾರ ಮಾಡುವವರಾಗಿದ್ದಾರೆ ರಘುತ್ತಮ ಶ್ರೀಪಾದವರು. ಆದ್ದರಿಂದ ಇವರ ಹುಟ್ಟು ಯಾವ ರೀತಿಯಾಗಿ ಅಂತ ಹೇಳಿದರೆ ಇವರ ತಂದೆ ತಾಯಿಯಂದಿರು ಸುಬ್ಬಾ ಭಟ್ಟರು ಹಾಗೂ ಗಂಗಾಬಾಯಿ ಅಂತ ಹೇಳಿ ಇವರಲ್ಲಿ ಸ್ವರ್ಣಮಾಟ ನಿಜಾಮ್ ಈಗೇನು ಹೈದರಾಬಾದ್ನಲ್ಲಿ ನಿಜಾಮ್ ಪ್ರದೇಶ ಅಂತ ಹೇಳಿದರೆ ಅಲ್ಲಿದ್ದವರು ಸುಬ್ಬಾ ಭಟ್ಟರು ಹಾಗೂ ಅವರಿಗೆ ಬಹಳ ದಿವಸ ಮಕ್ಕಳಿರಲಿ. ಈ ಮಕ್ಕಳಿಂದ ಇರುವ ಕಾರಣ ಬಹಳ ಉತ್ಸಾಹದಲ್ಲಿ ಭಗವಂತನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು ಮಕ್ಕಳಾಗಬೇಕು ಇದು ಸಂತಾನ ಭಾಗ್ಯ ಆಗಬೇಕು ಅಂತ ಹೇಳಿ ಪ್ರತಿನಿತ್ಯವೂ ಕೂಡ ಭಗವಂತನಿಗೆ ಅವರು ಸ್ಮರಣೆ ಮಾಡ್ತಾನೆ. ಈ ಒಂದು ಸ್ಮರಣೆ ಇವರೊಂದು ಕಾಲ ನಡೀಬೇಕಾದ್ರೆ ಈಗ ಉತ್ತರಾದಿ ಮಠದಲ್ಲಿ ರಘುನಾಥ ಶಿಷ್ಯರಾಗಿರ್ತಕ್ಕಂಥ ರಘುವರ್ಯ ತೀರ್ಥರು ಆ ಉತ್ತರಾಯಿ ಮಠದ ಪೀಠಾಧಿಪತಿಗಳಾಗಿ ಅವರಿಗೆ ಮುಂದೆ ಏನು ಅಂತ ಹೇಳಿದ್ರೆ ಪೀಠಕ್ಕೆ ಒಬ್ಬರು ಬೇಕಾಗಿದೆ, ಪೀಠಕ್ಕೆ ಒಬ್ಬರು ಒಳ್ಳೆ ಸಮರ್ಥರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸಿಗಬೇಕು ಅಂತ ಹೇಳಿ ಅವರಿಗೂ ಸ್ವಲ್ಪ ಕಳಕಳಿ ಮನಸ್ಸಿನಲ್ಲಿಯೇ ಅವರಿಗೆ ಚಿಂತೆ ಬರ್ತಾನೆ. ರಘುವರ್ಯ ತೀರ್ಥರು ರಘುನಾಥರ ಶಿಷ್ಯರು ರಘುವರ್ಯರು. ಆ ರಘುನಾಥರು ಯಾರು ಅಂತ ಹೇಳಿದ್ರೆ ರಘುನಾಥ ತೀರ್ಥರು ಯಾರು ಅಂತ ಹೇಳಿದ್ರೆ ನಮ್ಮ ಶ್ರೀಪಾದರಾಜರು ಅಂತ ನಾವೇನಿಗೆ ಹೇಳ್ತೇವೆ ಈ ಶ್ರೀಪಾದರಾಜರಿಗೆ ಆ ಶ್ರೀಪಾದರಾಜರು ಅಂತ ಹೇಳಿ ಪದವಿಯನ್ನು ಕೊಟ್ಟವರೇ ಅವರು ಆ ಒಂದು ಅಂಕಿತವನ್ನು ಕೊಟ್ಟವರೇ ಅವರ ಹೆಸರು ಶ್ರೀಪಾದರಾಜರ
ಕಾರಣದಿಂದ ಅವರು ಕೂಡ ಪ್ರತಿನಿತ್ಯವೂ ಕೂಡ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಆ ರೀತಿ ಆಗಬೇಕಾದ್ರೆ ಒಂದು ದಿವಸ ಕನಸಿನಲ್ಲಿ ಆಗ ಏನಾಗುತ್ತೆ ಅಂತೇಳಿ ತುಂಬಾ ಭಟ್ಟರು ಗಂಗಾಬಾಯಿಯವರ ಕನಸಿನಲ್ಲಿ ಭಗವಂತನೇ ಬಂದು ಮುಂದೆ ಈ ನಿಜಾಮ ಪ್ರದೇಶಕ್ಕೆ ನೀವೆಲ್ಲಿದ್ದೀರೋ ಇಲ್ಲಿ ಬ್ರಹ್ಮಾಟಿ ಎಂಬ ಗ್ರಾಮಕ್ಕೆ ಮುಂದೆ ಒಬ್ಬರು ಗುರುಗಳು ಬರಲಿಕ್ಕಿದ್ದಾರೆ, ಆ ಗುರುಗಳಲ್ಲಿ ಹೋಗಿ ನಿಮ್ಮ ಪ್ರಾರ್ಥನೆಯನ್ನು ಮಾಡಿ ಆದರೆ ನಿಮಗೆ ಆಗ ಸಂತಾನ ಭಾಗ್ಯ ನಿಮಗೆ ಆಗುತ್ತೆ, ಮಗ ಒಬ್ಬ ಹುಟ್ಟುತ್ತಾನೆ, ಆ ಒಂದು ಭಾಗ್ಯ ನಿಮಗಿದೆ, ಗುರುಗಳನ್ನು ತಿರಸ್ಕಾರ ಮಾಡಿದ್ರೆ ಅವರಲ್ಲಿ ಹೋಗಿ ಮೊರೆ ಇಡಲಿ ನಿಮ್ಮ ಕಷ್ಟವನ್ನು ಅಂತೇಳಿ ಅವರಿಗೆ ಕನಸಿನಲ್ಲಿ ಬಂತು. ಭಗವಂತ ಇವತ್ತು ಒಬ್ಬರ ಕನಸಿನಲ್ಲಿ ಬಂದರೆ ಅದು ಕೆಲಸ ಆಗೋದಿಲ್ಲ, ಇಬ್ಬರಿಗೆ ಬರಬೇಕಾಗತ್ತೆ. ಅದೇ ಭಗವಂತ ಏನ್ ಮಾಡಿದ ರಘುವರ್ಯತೆ ಅಂತರ ಕನಸಿನಲ್ಲಿ ಕೂಡಿ ನೀವು ಸ್ವರ್ಣಮಾಟಿ ಎಂಬ ಗ್ರಾಮಕ್ಕೆ ಹೋಗಿ ಅಲ್ಲಿ ನಿಮಗೆ ತಕ್ಕಂತೆ ಒಬ್ಬ ಶಿಷ್ಯ ನಿಮಗೆ ಸಿಗ್ತಾನೆ ಮುಂದೆ, ಅದು ನಿಮಗೆ ಪ್ರೇರಣೆ ಆಗತ್ತೆ, ಅಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಉತ್ತರಾಧಿಕಾರಿಗಳು ಅಲ್ಲೇ ಸಿಗ್ತಾರೆ ಅಂತೇಳಿ ರಘುವರ್ಯತೆ ಅಂತರ ಕನಸಿನಲ್ಲಿ ಭಗವಂತ ಬಂದಿದ್ದಾನೆ. ಹೇಳಿ ಆ ಒಂದು ಕನಸನ್ನು ಅವರಿಗೆ ಇಬ್ಬರಿಗೂ ಬಂದಾಗ ರಘುವರ್ಯತೆ ಅಂತ ಹೀಗೆ ಒಂದು ಸಂಚಾರದ ಕ್ರಮದಲ್ಲಿ ಸ್ವರ್ಣವಾಟಿ ಗ್ರಾಮಕ್ಕೆ ನಿಜಾಮ ಪ್ರದೇಶದಲ್ಲಿ ಹೋದಾಗ ಅಲ್ಲಿ ಗುರುಗಳು ಬಂದದ್ದು ಗೊತ್ತಾಯಿತು. ಅಲ್ಲಿ ತುಂಬಾ ಭಕ್ತರು ಹಾಗೂ ಗಂಗಾಬಾಯಿ ಅವರಿಗೆ ಗೊತ್ತಾಗಿ ಗುರುಗಳು ಬಂದಿದ್ದಾರೆ ಅಂತ ಹೇಳಿ ನೀವು ನಮ್ಮ ಮನೆಗೆ ಭಿಕ್ಷೆಗೆ ಬರಬೇಕು ಅಂತ ಹೇಳಿ ಭಿಕ್ಷೆಗಾಗಿ ಅವರು ಪ್ರಾರ್ಥನೆ ಮಾಡಿದಾಗ ನಮ್ಮ ಮನೆಯಲ್ಲೇ ಪೂಜೆ ನಡೆದು ಸಂಸ್ಥಾನ ಪೂಜೆ ನಡೆದು ಭಿಕ್ಷೆಯನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಆ ರೀತಿ ಒಂದು ಅವರನ್ನು ಮೊರೆ ಇಟ್ಟಾಗ ಅವರು ಆವಾಗ ಗೊತ್ತಾಗತ್ತೆ ಇದು ಭಗವಂತನ ಒಂದು ಆಡನೆ, ನಮ್ಮ ಇದೇ ರೀತಿ ಒಂದು ಕನಸು ಬಂದಿದೆ ಅಲ್ಲ ಅಂತ ಹೇಳಿ ಆವಾಗ ಗೊತ್ತಾಗತ್ತೆ ಅವರಿಗೆ ನಾನು ಎಲ್ಲೋ ಬರ್ತೇನೆ. ಆದರೆ ಮುಂದೆ ನಿಮ್ಮ ಮನೆಯಲ್ಲಿ ಒಂದು ಸಂತಾನ ಭಾಗ್ಯ ಆದರೆ ಆ ಮಗುವನ್ನು ಮಠಕ್ಕೆ ಸಮರ್ಪಿಸಬೇಕು ಹೇಳಿ ಆ ಒಂದು ಷರತ್ತನ್ನು ಇಡ್ತಾರೆ. ಇಟ್ಟಾಗ ಅದಕ್ಕೂ ಹೋಗ್ತಾರೆ, ಯಾಕೆ ಮಕ್ಕಳೇ ಇಲ್ಲದಕ್ಕಿಂತಲೂ ಮಕ್ಕಳು ಹುಟ್ಟಿದ್ರೆ ಸಾಕು ಮಠಕ್ಕೆ ಕೊಟ್ಟರು ಚಿಂತೆ ಇಲ್ಲ ಅಂತ ಹೇಳಿ ಆ ಒಂದು ಸಂತೋಷ ಆ ತುಂಬಾ ಭಕ್ತರು ಗಂಗಾಬಾಯಿ ಅವರಿಗೆ ಅದನ್ನು ಒಪ್ಪಿ ಮತ್ತೆ ರೊಬ್ಬರಿ ತಮ್ಮ ಮನೆ ಕರೆದು ನಂತರ ಭಿಕ್ಷೆಯನ್ನೆಲ್ಲ ಮಾಡಿ ಅವರಿಗೆ ಒಳ್ಳೆಯ ಗೌರವವನ್ನು ಕೊಟ್ಟು ನಂತರ ತೆರಳುತ್ತಾರೆ ಹೋಗುತ್ತೆ. ಆಮೇಲೆ ಸ್ವಲ್ಪ ದಿವಸ ನಂತರ ಒಳ್ಳೆಯ ಮಗ ಹುಟ್ಟಿದ್ದಾನೆ, ಆ ಮಗನೇ ರಾಮಚಂದ್ರ ಅಂತ ಹೇಳಿ ಅವರಿಗೆ ನಾಮಕರಣ ಮಾಡಿ ಅವರು ಹೇಳಿದ ಮಾತಿನಂತೆ ಆ ಮಾತನ್ನು ತಪ್ಪದೇನೆ ಆ ರಾಮಚಂದ್ರ ಆ ಮಗುವನ್ನು ಮಠಕ್ಕೇನೆ ಸಮರ್ಪಣೆ ಮಾಡಿ ಮಠಕ್ಕೆ ಕೊಟ್ಟಿದ್ದಾರೆ. ರಘುವರ್ಯ ತೀರ್ಥರ ಅವರ ಪಾದಾರವಿಂದಗಳಲ್ಲಿ ಹೋಗಿ ಸಮರ್ಪಣೆ ಮಾಡಿದ್ದಾರೆ ಮಠದಲ್ಲಿ. ರಘುವರ್ಯ ತೀರ್ಥರ ಮಾತಿನ ಮಾತು ತಪ್ಪಬಾರದು ಹಾಗೆ ಸಮರ್ಪಣೆ ಮಾಡಿದ್ದಾರೆ. ಅಂತಹ ಮಗುವಿಗೆ ರಾಮಚಂದ್ರ ಅಂತ ಹೇಳಿ ಹೆಸರಿಟ್ಟು ಆ ಮಗು ಮುಂದೆ ಅಲ್ಲೇ ಮಠದಲ್ಲೇ ಬೆಳೆಯುವಂತೆ ಆಗ್ತಾ ಇದೆ. ಪ್ರತಿನಿತ್ಯ ಏನು ಮೂಲರಾಮದೇವರ ಏನು ಅಭಿಷೇಕವಾಗ್ತಾ ಇದೆ ಆ ಹಾಲಿನಲ್ಲಿ ಅದನ್ನೇ ಎಲ್ಲ ಪ್ರತಿನಿತ್ಯವೂ ಕೂಡ ನೀವೇ ರಾಮಚಂದ್ರ ದೇವರಿಗೆ ನಿವೇದನೆ ಮಾಡಿರ್ತಕ್ಕಂಥ ಪದಾರ್ಥ ಎಂತಹ ಭಾಗ್ಯ ನೋಡಿ ಇದರಿಂದಲೇ ಬೆಳೀತಾ ಇದೆ. ಇದರೆಲ್ಲ ಒಂದು ಅದರ ತೀಕ್ಷ್ಣತೆ ಬುದ್ಧಿ ಕೌಶಲ್ಯ ಎಲ್ಲವನ್ನೂ ರಘುವರ್ಯ ತೀರ್ಥರು ನೋಡಿ ಗೊತ್ತಾಯ್ತು ಅವರಿಗೆ. ಯಾಕೆಂದ್ರೆ ಕೆಲವು ಸಮಯ ನಾವು ಬಂದು ಸಮಯವನ್ನು ವ್ಯರ್ಥ ಮಾಡಬಾರ್ದು, ಯಾರ್ಯಾರಿಗೆ ಯಾವ್ಯಾವ ಕಾಲದಲ್ಲಿ ಏನು ಸಿಗಬೇಕು ಅದು ಸಿಗಬೇಕು, ಅದನ್ನು ನಾವು ತಪ್ಪಿಸಬಾರ್ದು ಅಂತೇಳಿ ಭಗವಂತನ ಅದು ಚಿತ್ತಕ್ಕೆ ಬಂದಿದೆ ಅಂತ ಹೇಳಿ ಕೂಡಲೇ ಒಂದು 6 ವರ್ಷಕ್ಕೆ 7 ವರ್ಷಕ್ಕೆ ಉಪನಯನವನ್ನು ಮಾಡಿ ಉಪನಯನ ಮಾಡೋದು ಈ ಕಾಲದ ದುಡ್ಡಿಲ್ಲ 6 ವರ್ಷಕ್ಕೆ 7 ವರ್ಷಕ್ಕೆ ಕೆಲವರಿಗೆ ಶುರು ಮಾಡಿದ್ದಾರೆ. ಒಂದು ಕಾಲದಲ್ಲಿ 25 ವರ್ಷಗಳಲ್ಲಿ ಉಪನಯನಗಳು ಆಗ್ತಾ ಇದ್ದೀವಿ. ಈಗ ಆ ಒಂದು ಅವೇರ್ನೆಸ್ ಇದ್ದು ಒಂದು 6-7 ವರ್ಷಕ್ಕೆ ಮಾಡುವಂತಹ ಒಂದು ಪರಿಸ್ಥಿತಿ ನಮ್ಮೆಲ್ಲ ಬಂದಿದೆ. ಇಂತಹ ಉಪನಯನ ಪ್ರಭುತ್ವಮಯ ಕೂಡ 6 ವರ್ಷ 7 ವರ್ಷಕ್ಕೆ 6.5-7 ವರ್ಷ ಇರ್ಬೋದು. ಉಪನಯನವನ್ನು ಮಾಡಿ 8 ವರ್ಷಕ್ಕೆ ಸನ್ಯಾಸಾಶ್ರಮವನ್ನು ಕೊಡ್ತಾರೆ. ನೋಡ್ಕೊಳ್ಳಿ 8 ವರ್ಷಕ್ಕೆ ಏನು ಒಂದು ನಮಗೆ ಮನೆಯಲ್ಲಿ ಯಾವ ರೀತಿ ಇರಬೇಕು ಅಂತ ಹೇಳಿ ಒಂದು ಸಂಸ್ಕಾರವೂ ಕೂಡ ಇಲ್ಲದೇ ಇರತಕ್ಕಂತಹ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ. 8 ವರ್ಷಕ್ಕೆ ಒಂದು ಬಾಲ ಸಣ್ಣ ಹುಡುಗ ಅವನಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟರೆ ಹೇಗಿರಬೇಕು ಅಂತಹ ಒಂದು 8 ವರ್ಷಕ್ಕೆ ಆ ರಾಮಚಂದ್ರ ಇವರಿಗೆ ರಘುತ್ತಮ ತೀರ್ಥರು ಅಂತ ಹೇಳಿ ನಾಮಕರಣ ಮಾಡಿ ಸನ್ಯಾಸಾಶ್ರಮವನ್ನು ಕೊಟ್ಟಿದ್ದಾರೆ. ಅಂತಹ ರಘುತ್ತಮ ತೀರ್ಥ ಶ್ರೀಪಾದಗಳವರ ಆರಾಧನೆ ಇವತ್ತು ನಾವೆಲ್ಲ ಕೊಂಡಾಡ್ತಾ ಇದ್ದೀವಿ. ವರ್ಷಕ್ಕೆ ಆಶ್ರಮ ಕೊಟ್ಟು ಅಂತ ಹೇಳಿದಾಗ ನಮ್ಮ ಗುರುಗಳಾಗಿರ್ತಕ್ಕಂಥ ವಿದ್ಯಾಗುರುಗಳಾಗಿರ್ತಕ್ಕಂಥ ವಿಶ್ವೇಶತೀರ್ಥರನ್ನು ಕೂಡ ನಾವು ಸ್ಮರಣೆ ಮಾಡಲೇಬೇಕು. ಅವರಿಗೂ ಕೂಡ 8 ವರ್ಷ ರಾಮಕುಂಜದಲ್ಲಿ ಹುಟ್ಟಿ ಬೆಳೆದಾಗ ಅವರಿಗೂ ಕೂಡ 8ನೇ ವರ್ಷದಲ್ಲಿ ಆಶ್ರಮವಾಗಿ ನಂತರ 80 ವರ್ಷಗಳ ಕಾಲ ಸನ್ಯಾಸದಲ್ಲಿ ಇದ್ದು ಎಷ್ಟೋ ಮಹಿಮೆಗಳನ್ನು ತೋರಿಸಿ ಕಳೆದ ವರ್ಷವೇ ಹರಿಪಾದವರು ಸೇರಿ ನಾವೆಲ್ಲ ಹೋದ ವಾರ ಹೋದ ತಿಂಗಳು ವಿಶೇಷವಾಗಿ ಅವರ ಆರಾಧನೆಯನ್ನು ಕೂಡ ನಡೆಸಿದ್ದೇವೆ. ಅಂತಹ ಒಂದು ಮಧ್ವ ಪರಂಪರೆಯಲ್ಲೇ ನಮಗೆ ಮೊದಲೇ ಬಂದಂತಹ 8 ವರ್ಷಕ್ಕೆ ಬಾಲ ಸನ್ಯಾಸಿಗಳು ಅಂತ ಹೇಳಿದ್ರೆ ನಮ್ಮ ರಘುತ್ತಮ ತೀರ್ಥರು 8 ವರ್ಷಕ್ಕೆ ಸನ್ಯಾಸಾಶ್ರಮ ಆಯಿತು. ಆದ ನಂತರ ಸನ್ಯಾಸಿಗಳು ಅಂತ ಆದಮೇಲೆ ಅವರಿಗೆ ಬೇಕಾಗಿರ್ತಕ್ಕಂಥ ಯಾವ ರೀತಿಯ ಕ್ರಮ ಆ ರೀತಿ ಅವರಿಗೆ ಪಾಠ ಕ್ರಮವಲ್ಲ ರಘುವರ್ಯತೆಯಿಂದಲೇ ಪಾಠವನ್ನೆಲ್ಲ ಕ್ರಮವಾಗಿ ಅವರಿಗೆ ಪಾಠವನ್ನೆಲ್ಲ ಹೇಳಿಕೊಡ್ತಾ ಇದ್ದಾರೆ. ಮಠದಲ್ಲಿಯೇ ಸನ್ಯಾಸಿಗಳು ಇದ್ದಾರೆ, ಬಾಲ ಸನ್ಯಾಸಿಗಳು ಪ್ರತಿನಿತ್ಯವೂ ಕೂಡ ಪಾಠ ಎಲ್ಲ ನಡೀತಾ ಇದೆ. ಕ್ರಮ ಪ್ರಕಾರ ಈ ಕಾವ್ಯ ವ್ಯಾಕರಣ ಸಾಹಿತ್ಯ ಅಂಥೇಳಿ ವೇದಾಂತ ಗ್ರಂಥಗಳವರೆಗೆ ಸಣ್ಣ ಸಣ್ಣ ಗ್ರಂಥಗಳವರೆಗೆ ಕೂಡ ಪಾಠ ಬಂದಾಯ್ತು. ನನಗೆ ಪಾಠ ಪ್ರಾರಂಭವಾಗಬೇಕಾದ್ರೆ ಆ ಒಂದು ಕಾಲದಲ್ಲಿ ಕೂಡ ವಯಸ್ಸಾಗಿದೆ.
ಹೇಳಿದ್ದಾರೆ ಅವರು ಮಣ್ಣೂರಿನಲ್ಲಿ ಇರತಕ್ಕಂತಹ ಆದ್ಯ ವರದಾಚಾರ್ಯರು ಅಂತ ಹೇಳಿ ಅವರನ್ನು ಕರೆಸ್ತಾರೆ. ಕರೆಸಿ ಆಗ ಅವರು ನವಬೃಂದಾವನದ ಏನೀಗ ಆನೆ ಗುಂಡಿದ್ದೆ ಅಲ್ಲಿ ಅವರು ಎದ್ದು ಆದ ವಿಷಯಗಳನ್ನ ತಿಳಿಸ್ತಾರೆ. ಆದ್ಯ ವರದಾಚಾರ್ಯ ಹೇಳಿ ಮುಂದೆ ನಿಮ್ಮ ನಿಮಗೆ ಸಣ್ಣ ಬಾಲ ಸನ್ಯಾಸಿಗಳಿಗೆ ಪಾಠವನ್ನು ಹೇಳುವಂತಹ ಸೌಭಾಗ್ಯ ನಿಮಗೆ ನಾವು ಒದಗಿಸ್ತಾ ಇದ್ದೇವೆ. ಇನ್ನು ಮುಂದೆ ಅದು ನನ್ನಿಂದ ಸಾಧ್ಯವಿಲ್ಲ, ನಾ ವೃಂದಾವನಸ್ಥರಾಗುವ ಒಂದು ಸಾಧ್ಯತೆ ಇದೆ ಅಂತ ಹೇಳಿ ಸ್ವಲ್ಪ ಕಾಲದಲ್ಲಿಯೇ ಸ್ವಲ್ಪ ವೃಂದಾವನಸ್ಥರಾಗ್ತಾರೆ. ಅಂದ್ರೆ ಬಾಲ ಸನ್ಯಾಸಿಗಳಾಗಿರ್ತಕ್ಕಂಥ ರಘುತ್ತಮ ತೀರ್ಥ ಶ್ರೀಪಾದಂಗಳವರನ್ನು ಆದ್ಯ ವರದರಾಚಾರ್ಯರನ್ನು ಒಪ್ಪಿಸಿ ಇನ್ನು ಮುಂದೆ ಪಾಠವನ್ನೆಲ್ಲ ನೀವೇ ಹೇಳಬೇಕು, ಅವರನ್ನು ಅವರಿಗೆ ಒಂದು ಗತಿಯನ್ನು ಅವರು ನೀವೇ ತಪ್ಪಿಸಿದೆ ಅಂತ ಹೇಳಿ ತಾವು ವೃಂದಾವನಸ್ಥರಾಗಿದ್ದಾರೆ. ಆ ಹಣೆ ಗುಂಡಿಯಲ್ಲಿ ಇವರು ಕೂಡ ನಮ್ಮ ವೃಂದಾವನದಲ್ಲಿ ರಘುವೀರ ತೀರ್ಥರ ಶ್ರೀಪಾದಂಗಳವರ ಪುಟ್ಟ ವೃಂದಾವನ ಭಕ್ತರನ್ನು ನಾವು ನೋಡಬಹುದು. ಆಗ ನವವೃಂದಾವನ ಅಲ್ಲ, ನಾಲ್ಕು ಜನ ವೃಂದಾವನೇ ಇತ್ತಲ್ಲಿ ವ್ಯಾಸರಾಜರು ಅಂತ ಅವರದ್ದು. ಆಗ ರಘುವೀರ ತೀರ್ಥರ ವೃಂದಾವನವಾಗಿ ಅಲ್ಲಿ ವಿಶೇಷವಾಗಿ ಅಲ್ಲಿ ವಿಶೇಷವಾಗಿ ಅವರ ಆರಾಧನೆಯನ್ನೆಲ್ಲ ನಡೆಸಿ ನಂತರ ರಘುತ್ತಮ ಶ್ರೀಪಾದಂಗಳವರು ಆದ್ಯ ವರದಾಚಾರ್ಯರೊಟ್ಟಿಗೆ ಅವರ ಊರು ಮಣ್ಣೂರಲ್ಲಿ ಮಣ್ಣೂರಿಗೆ ಮತ್ತೆ ಪಾಠಕ್ಕಾಗಿ ಅವರು ಅವರ ಜೊತೆಗೆ ಬರ್ತಾ ಇದ್ದಾರೆ. ಯಾಕೆ ಪಾಠ ಮುಂದಿನ ಪಾಠ ಎಲ್ಲ ನಡೀಬೇಕಾಗಿದೆ. ಆದ್ಯ ವರದಾಚಾರ್ಯರಲ್ಲೇ ಇದ್ದು ಮಣ್ಣೂರಿನಲ್ಲೇ ಇದ್ದು ಪಾಠವನ್ನೆಲ್ಲ ಹೇಳ್ಕೊಳ್ತಾ ಇದ್ದಾರೆ. ಅಲ್ಲಿ ಮಣ್ಣೂರ್ ಎಂಬ ಗ್ರಾಮ ಏನು ಅಂತ ಹೇಳಿದ್ರೆ ಮಾಧವ ತೀರ್ಥರ ಅಲ್ಲಿ ಅವರ ವೃಂದಾವನ ಇರುವಂತಹ ಸ್ಥಳ. ಅವರು ಮಾಧವ ತೀರ್ಥರು ಪದ್ಮನಾಭತಿ ಆಚಾರ್ಯರ ನಂತರ ಆಚಾರ್ಯರ ಸ್ವಯಂ ನಾಲ್ಕು ಶಿಷ್ಯರಲ್ಲಿ ಒಬ್ಬರು ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮೂರನೆಯವರು ಮಾಧವ ತೀರ್ಥರು, ನಂತರ ಅಕ್ಷೋಭ ತೀರ್ಥರು, ಜಯತೀರ್ಥರು ಅಂತ ಹೇಳಿ ಆ ಪರಂಪರೆ ಬೆಳೀತಾ ಇದೆ. ಆ ಮಾಧವ ತೀರ್ಥರ ಅಲ್ಲಿ ಅವರ ವೃಂದಾವನ ಇರುವಂತಹ ಸ್ಥಳ ವಿಶೇಷವಾಗಿ ಸಾಧನೆ ಮಾಡಿದವರು ಎಲ್ಲರೂ ಕೂಡ ಅಲ್ಲಿರ್ತಕ್ಕಂಥ ವಿದ್ವಾಂಸರು ಪ್ರತಿನಿತ್ಯ ಕೂಡ ಸಾಧನೆಯನ್ನು ಮಾಡಿ ಮಾಡುವಂತಹ ಒಂದು ದೊಡ್ಡ ಒಂದು ಗ್ರಾಮ ಮಣ್ಣೂರು ಎಂಬತಕ್ಕಂತಹ ಗ್ರಾಮ. ಆ ಗ್ರಾಮದಲ್ಲಿ ಶ್ರೀಪಾದಗಳ ಬಳಿ ಕೂಡ ಪ್ರತಿನಿತ್ಯ ಆದ್ಯ ವರದಾಚಾರ್ಯರು ಪಾಠವನ್ನು ಹೇಳಿಕೊಡ್ತಾ ಈ ರೀತಿ ಒಂದು ಕಾರ್ಯಕ್ರಮ ಹಾಗೆ ಹೋಗ್ತಾ ಇದೆ. ಕಾಲಗಳು ಸರಿದಿವೆ. ಅದು ಭಗವಂತನ ಚಿತ್ತ ಯಾವ ರೀತಿ ಅಂತ ಹೇಳಲಿಕ್ಕಿಲ್ಲ. ಗುರುಗಳ ಪ್ರೇರಣೆ ಯಾವ ರೀತಿ ಅಂತ ಹೇಳಿ ಸಂಕಲ್ಪ ಯಾವ ರೀತಿ ಅಂತ ನಾವು ಹೇಳಲಿಕ್ಕಿಲ್ಲ. ಆದ್ಯ ವರದಾಚಾರ್ಯರು ಇಷ್ಟು ಪಾಠವನ್ನೆಲ್ಲ ಹೇಳಿಸಿ ಕೊಡ್ತಾ ಇದ್ರು ಕೂಡ ಅವರಿಗೆ ಒಂದು ಏನೋ ಸ್ವಲ್ಪ ಮನಸ್ಸಿನಲ್ಲಿ ಒಮ್ಮೆ ದುರಾಲೋಚನೆ, ಅದು ಭಗವಂತನ ಸಂಕಲ್ಪದಿಂದಲೇ ಬಂದೋ ಏನೋ ಗೊತ್ತಿಲ್ಲ. ಆ ಆಲೋಚನೆ ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ ಅದು ರಘುತ್ತಮ ತೀರ್ಥ ಶ್ರೀಪಾದಂಗಳವರಲ್ಲಿ ಆ ರೀತಿ ಮಾಡಿದ್ದಕ್ಕಾಗಿ ದುರಾಲೋಚನೆ ಅಂತ ಹೇಳುತ್ತ ಮಾತು. ವಸ್ತುತಸ್ತು ದೊಡ್ಡ ಜ್ಞಾನಿಗಳು, ಭಗವದ್ ಭಕ್ತರು, ಎಲ್ಲವೂ ತಿಳಿದವರೇ, ವೈರಾಗ್ಯಶೀಲರು, ಜ್ಞಾನವಂತರು, ಏನೊಂದು ಅವರಿಗೆ ಆಲೋಚನೆ ಬಂತು ಅಂತ ಹೇಳಿದ್ರೆ ನಾವು ಯಾಕೆ ಮಠಕ್ಕೆ ಹೋಗಿ ಪಾಠವನ್ನು ಹೇಳಬೇಕು, ರಘು ಉತ್ತಮ ತೀರ್ಥ ಶ್ರೀಪಾದಂಗಳವರೇ ಇಲ್ಲಿಗೆ ಬರ್ರಿ, ನಾವು ಎಲ್ಲಿ ಇದ್ದೇವೋ ಅಲ್ಲಿಗೆ ಬರ್ರಿ, ಅಲ್ಲಿ ನಾವು ಪಾಠವನ್ನು ಮಾಡೋಣ ಅಂತ ಹೇಳಿ ವಸ್ತುತಸ್ತು ಗುರುಗಳು ಎಲ್ಲಿದ್ದೇವೋ ಶ್ರೀಪಾದಂಗಳು ಎಲ್ಲಿದ್ದಾರೆ ಅಲ್ಲಿ ನಾವು ಹೋಗ್ಬೇಕು. ಇವರು ಗೃಹಸ್ಥರು, ಅವರು ಶ್ರೀಪಾದಂಗಳವರಿಗೆ ಅಂತೇಳಿ ಪೀಠದಲ್ಲಿ ಒಂದು ವಿಶೇಷ ಸ್ಥಾನಮಾನವಿದೆ. ಆ ಸ್ಥಾನಮಾನವನ್ನು ಬಿಟ್ಟು ನಾವು ಅವರಿಗೆ ನಾವು ಎಂತಹ ಜ್ಞಾನ ವೃದ್ಧರಾಗಿರ್ಬೋದು, ಜ್ಞಾನ ನಮ್ಮ ಪಾಂಡಿತ್ಯ ಬೇಕಾದಷ್ಟು ಇರ್ಬೋದು, ಗುರುಗಳಲ್ಲಿ ಅಷ್ಟು ಜ್ಞಾನ ಇಲ್ಲದೇ ಇದ್ರು ಕೂಡ ಗುರುಗಳು ಎಲ್ಲಿದ್ದಾರೋ ನಾವಲ್ಲಿ ತೆರಳಿ ಅವರ ಪಾದಾರ್ಪಿಗಳಿಗೆ ನಾವು ಶರಣ ಹೊಂದಬೇಕು. ಆಗ ಅಂತಹ ಗುರುಗಳ ಕಾರ್ಮ್ಯ ನಮಗೆ ಸಿಗುತ್ತೆ, ಭಗವಂತನ ಅನುಗ್ರಹ ಆಗುತ್ತೆ. ವಿದ್ಯೆ ಇದೆ ಅಂದ್ರೆ ಕೂಡ ವಿದ್ಯಾ ಗರ್ಭದಿಂದ ನಾವು ಮೆರೆದರೆ ಎಲ್ಲವೂ ಕೂಡ ನೀರಿನಲ್ಲಿ ಹೋಮ ಮಾಡಿದಂತೆ ಆಗುತ್ತೆ. ಎಲ್ಲ ಹೋಮ ಮಾಡಿ ನೀರನ್ನು ಬಿಟ್ಟರೆ ಏನ್ ಮತ್ತು ಅಷ್ಟೇ ಆಗುತ್ತೆ. ಆ ವಿದ್ಯಾ ಗರ್ಭ ಎಂಬತಕ್ಕಂಥದ್ದು ಬಹಳ ಏನಂತ ಹೇಳಿದ್ರೆ ದೊಡ್ಡ ಒಂದು ಆಯುಧ ಹಾಗೆ. ಅದರಿಂದಲೇ ಮನುಷ್ಯರು ಎಷ್ಟೋ ಜನ ಕ್ಷೀಣರಾದವರು, ಕೆಳ ಅಧೋಗತಿಯನ್ನು ಹೊಂದಿದವರೆಲ್ಲ ಬೇಕಾದಷ್ಟು ನಮ್ಮ ಕಥೆಯಲ್ಲಿ ಕಾಣ್ತಾ ಇದ್ದೇವೆ. ಆದ್ರೆ ಅಂತಹ ಪರಿಸ್ಥಿತಿ ಆದ್ಯ ವರದಾಚಾರ್ಯರಿಗೆ ಬರಲಿಲ್ಲ. ಆದ್ರೆ ಅವ್ರ ಆಲೋಚನೆ ಮಾತ್ರ ಅಷ್ಟು ಬಂತು ಅಂತ ಹೇಳಿ ಆ ರೀತಿ ಅವರು ಈ ಒಂದು ಮಾತನ್ನು ಹೇಳ್ತಾರೆ. ನಮ್ಮ ಮಠಕ್ಕೆ ಬಂದು ನೀವು ಪಾಠವನ್ನು ಕೇಳಬಹುದಲ್ಲ ಅಂತ ಹೇಳಿದಾಗೆ ಗುರುಗಳ ಆಜ್ಞೆ ಏನಾಗಿದೆ ಅಂತ ನೀವು ಆದ್ಯ ವರದಾಚಾರ್ಯರ ಪಾಠವನ್ನು ಕಲಿಬೇಕು ಅಂತ ಹೇಳಿ ಆಜ್ಞೆ ಸಿಕ್ಕಿದೆ. ಅದನ್ನು ನಾವು ತಪ್ಪಿಸ್ಬಾರ್ದು, ಆಗೋದಿಲ್ಲ ಅಂತ ಹೇಳ್ಬಾರ್ದು. ಪಾಠ ಎಲ್ಲಿ ಆಗುತ್ತೋ ಅಲ್ಲಿ ನಾವೇ ಹೋಗ್ಬೇಕು. ಗುರುಗಳ ದೊಡ್ಡ ಪುನೀತರು, ಶ್ರೀಪಾದಗಳವರು ದೊಡ್ಡ ಗುಣ. ಯಾಕೆಂದ್ರೆ ಸಾಮಾನ್ಯವಾಗಿ ನಾವು ಎಲ್ಲ ಗುರುಗಳಲ್ಲಿ ಕಾಣುವಂತಹ ದೊಡ್ಡ ಗುಣ ಯಾವುದು ಅಂತ ಹೇಳಿ ಕ್ಷಮಾ ಗುಣ ಅಂತಿದ್ದೆ. ಅದು ಅಂತಹ ದೊಡ್ಡ ಕ್ಷಮಾ ಗುಣ ಅವರು ಆಗಲೇ ಅಂತಹ ಶ್ರೀಪಾದಗಳು ಇತ್ತು. ಅವರು ಪಾಠಕ್ಕಾಗಿ ಏನ್ ಮಾಡಿದ್ರು, ಪ್ರತಿನಿತ್ಯ ಆದ್ಯ ವರದಾಚಾರ್ಯರಲ್ಲೇ ಪ್ರತಿನಿತ್ಯ ಪಾಠಕ್ಕೆ ಬಂದು ಅಲ್ಲೇ ಪಾಠವನ್ನು ಕಲಿತಾ ಇತ್ತು. ಅದು ಒಂದು ಈ ರೀತಿ ನಡೀತಾ ಇತ್ತು. ಇಷ್ಟು ನಡೀಬೇಕಾಗಿ ಈ ರೀತಿ ಒಂದು ಸ್ವಲ್ಪ ದಿವಸ ಕಳೆದ ಏನಾಯ್ತು ಅಂತ ಹೇಳಿದ್ರೆ ಇನ್ನೊಂದು ಸಲ ಏನಾಯ್ತು ಅಂತ ಹೇಳಿ ಸ್ವಲ್ಪ ಬೇರೆ ತರ ನಡೀಬೇಕು. ಪಾಠ ಶುರು ಆಯ್ತು, ಪಾಠಕ್ಕೆ ಬರ್ತಾ ಇತ್ತು, ಹೋಗ್ತಾ ಇತ್ತು. ಆದ್ರೆ ಪ್ರತಿನಿತ್ಯವೂ ಕೂಡ ಶ್ರೀಪಾದರು, ಉತ್ತಮ ಶ್ರೀಪಾದಗಳವರು ಪೂಜೆಯನ್ನು ಮುಗಿಸಿ ಅವರ ಸಂಸ್ಥಾನ ಪೂಜೆಯನ್ನೆಲ್ಲ ಮುಗಿಸಿ ಪಾಠಕ್ಕಾಗಿ ಅವರು ಹೋಗ್ಬೇಕಾಗಿತ್ತು ಪ್ರತಿನಿತ್ಯ ಆದ್ಯ ವರದಾಚಾರ್ಯ. ಅದು ಒಂದು ದಿವಸ ಸ್ವಲ್ಪ ಆ ರೀತಿ ಸ್ವಲ್ಪ ವಿಳಂಬ ಆಯ್ತು, ತಡ ಆದಾಗ ಆಗ ಆಲ್ರೆಡಿ ಅವ್ರು ಏನ್ ಮಾಡಿದ್ರು, ಕೊನೆಗೆ ಆ ಪಾಠವನ್ನೇ ಶುರು ಮಾಡಿದ್ದಾರೆ.
ಮತ್ತೆ ವಿದ್ಯಾರ್ಥಿ ಬೇರೆ ಕೆಲವು ವಿದ್ಯಾರ್ಥಿಗಳು ಕೂಡ ಇದ್ರು. ಆ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಬರಲಿ ಉಚಿತವಾಗಿಯೇ ಪಾಠವನ್ನು ಶುರು ಮಾಡಿದ್ದಾರೆ. ಇವರು ಬಂದ ಮೇಲೆ ಗುರುಗಳು ಬಂದ ಮೇಲೆ ಶ್ರೀಪಾದಗಳು ಬಂದ ಮೇಲೆ ಪಾಠ ಶುರು ಆಗಬೇಕಿತ್ತು. ಅದನ್ನು ಮಾಡಿದಂತೆ ಆ ರೀತಿಯಾಗಿ ಕೂಡ ಒಂದು ಅಗೌರವವನ್ನು ಕೊಟ್ಟಿದ್ದಾರೆ. ಗೌರವವನ್ನು ಕೊಡದೇನೆ ಆ ರೀತಿ ಒಂದು ಪ್ರಸಂಗವೂ ನಡೆಯಿತು. ಇದು ಎರಡನೇ ಪ್ರಸಂಗ. ಮೂರನೇ ಪ್ರಸಂಗ ಏನಾಯ್ತು ಅಂತ ಹೇಳಿದ್ರೆ, ಅಲ್ಲೇ ಇರ್ತಕ್ಕಂಥ ಒಬ್ಬ ಜಮೀನ್ದಾರನ್ನು ಭಿಕ್ಷೆಗೆ ಕರೆದಿದ್ದಾರೆ. ಯಾರನ್ನು ಅಂತ ಹೇಳಿದ್ರೆ ರಘುವಂತ ತೀರ್ಥ ಶ್ರೀಪಾದಗಳವರು. ಭಿಕ್ಷೆ ಏನು ಅಂತ ಹೇಳಿದ್ರೆ ಮಠದಲ್ಲಿಯೇ ಪೂಜೆ ಮುಗಿಸಿ ಮುಗಿಸಬೇಕು ಅಂತ. ಅಲ್ಲಿ ಸ್ವಲ್ಪ ಸ್ಥಳ ಕಾರಣ ಸ್ಥಳ ಅಷ್ಟು ಇರಲಿಲ್ಲ. ಮಠದಲ್ಲಿಯೇ ಪೂಜೆ ಮುಗಿಸಿ ಭಿಕ್ಷೆ ಮಾತ್ರ ನಮ್ಮ ಮನೆ ಬಂದು ಭಿಕ್ಷೆ ಸ್ವೀಕಾರ ಮಾಡಬೇಕು ಸ್ವಾಮಿ ಅಂತ ಹೇಳಿ ಕೇಳಿಕೊಂಡಿದ್ರು. ಅಲ್ಲಿ ಒಬ್ಬ ದೊಡ್ಡ ಜಮೀನ್ದಾರ ಅವರ ಮಾತಿಗೆ ಸೇರಿ ಅಂತ ಹೇಳಿ ಪೂಜೆಯನ್ನೆಲ್ಲ ಮುಗಿಸ್ಕೊಂಡು ಶ್ರೀಪಾದಂಗಳವರು ಏನ್ ಮಾಡಿದ್ದಾರೆ ಅಂತ ಹೇಳಿ ಸ್ವಲ್ಪ ತಡವಾಯಿತು. ಮನೆಗೆ ಭಿಕ್ಷೆಗಾಗಿ ಹೋದಾಗ ಶ್ರೀಪಾದಂಗಳವರು ಸ್ವಲ್ಪ ತಡ ಆಗಿ ಹೋಗ್ಲಿಕ್ಕೆ ಮುಂಚೆನೆ ಏನ್ ಮಾಡಿದ್ರು, ಆ ಜಮೀನ್ದಾರ ಏನ್ ಮಾಡಿದ್ರು, ಅಲ್ಲಿರ್ತಕ್ಕಂತಹ ಬ್ರಾಹ್ಮಣರೆಲ್ಲ ಊಟಕ್ಕೆ ಕುಂಕೊಳ್ಬಹುದು, ಶ್ರೀಪಾದಂಗಳು ತಡ ಅಂತ ತೊಂದರೆ ಇಲ್ಲ, ನೀವು ಊಟ ಮಾಡಿದ್ರೆ ತೊಂದರೆ. ಯಾಕೆಂದ್ರೆ ಶ್ರೀಪಾದಂಗಳವರು ಅರಿವೆ ಕೆಲವರಿಗೆ ಇರಲಿಲ್ಲ. ಶ್ರೀಪಾದ ಅಂದ್ರೆ ಇದು ಸಣ್ಣ ಹುಡುಗ ಅರಿವೆ ಆ ರೀತಿಯಲ್ಲೇ ತಗೊಂಡಿದ್ದಾರೆ. ಅವರು ಬಾಲ ಸನ್ಯಾಸಿಗಳಾಗಿರ್ಬೋದು, ಆದ್ರೆ ದೊಡ್ಡ ಮಹನೀಯರು ಎಂಬ ಭಾವನೆ ಕೆಲವರಿಗೆ ಬರಲಿಲ್ಲ ಅಂತವ್ರೆ. ಅದು ದೌರ್ಭಾಗ್ಯ. ಅದು ನಾವು ಹೇಳ್ತೇವಲ್ಲ, ಇಟ್ಸ್ ವೆರಿ ಅನ್ಫಾರ್ಚುನೇಟ್. ಅದು ಒಂದು ಅದು ನಮ್ಮ ಪಾಪಕ್ಕೆ ಆ ರೀತಿ ಒಂದು ಇದು ಅಂತಷ್ಟೇ. ಅದನ್ನು ಕಳಿಸಿದಾಗಾಯ್ತು, ಆ ಭಿಕ್ಷೆಯೂ ಆಗುತ್ತೆ ಅಲ್ಲೇ. ಅಲ್ಲಿ ಆಗ ಅವರು ಏನ್ ಮಾಡಿದ್ರು ನೋಡಿ, ಗುರುಗಳ ಭಿಕ್ಷೆ ಆಗದೇನೆ ಮತ್ತೊಂದು ಎಲ್ಲರೂ ಗೃಹಸ್ಥರನ್ನ ಕೊಟ್ಟು ಇಲ್ಲಿ ಊಟವೇ ಆಗಿದೆ. ಅದು ನಮ್ಮ ಒಂದು ಅದು ಗೌರವಕ್ಕೆ ಅಷ್ಟು ಅಂತ ಹೋಗುತ್ತೆ. ಇಂತಹ ಪಿಂಡಕ್ಕೆ ಅದು ಸರಿಯಲ್ಲ ಅಂತ ಹೇಳಿ ಅವ್ರು ಬಹಳ ಬೇಸರವಾಗ ತುಂಬ ಅವರಿಗೆ ಮನಸ್ಸಿಗೆ ತುಂಬ ಬೇಸರವಾಯಿತು. ಚಿಂತೆ ಉಂಟಾಯಿತು ಅವರಿಗೆ. ಯಾಕೆಂದ್ರೆ ಒಂದು ಘಟನೆ, ಎರಡು ಘಟನೆ, ಮೂರು ಘಟನೆಯಲ್ಲಿ ಕೂಡ ಅವರಿಗೆ ಇಂತಹೆಲ್ಲ ಒಂದು ಈ ಚಿಂತೆಯೆಲ್ಲ ನಡೀಬೇಕಾದ್ರೆ ಬಹಳ ಮನಸ್ಸಿಗೆ ಅವರಿಗೆ ವೇದನೆ ಆಯಿತು, ದುಃಖ ಆಯ್ತು. ಅವರಿಗೆ ಮಠಕ್ಕೆ ಹಾಗೆ ಬರ್ತಾರೆ, ಮಠಕ್ಕೆ ಬಂದು ಅವತ್ತಿನ ದಿವಸ ಎಲ್ಲ ಅವರು ಭಿಕ್ಷೆ ಸ್ವೀಕಾರ ಮಾಡಲಿಲ್ಲ. ಅವರು ಮನಸ್ಸಿಗೆ ಬಹಳ ವೇದನೆ, ಯಾಕೆ ಈ ರೀತಿ ಯಾಕೆ ನನಗೆ ಇಷ್ಟು ಅವಮಾನವಾಗ್ತಾ ಇದೆ ಅಲ್ಲ ಅಂಥೇಳಿ ಗುರುಗಳನ್ನು ಮರಳಿಸಿ ಮಣ್ಣಲ್ಲೇ ನೀರು ಬರುತ್ತೇವೆ ಅದಕ್ಕೆ ಬರ್ತೇವೆ. ಮಣ್ಣಲ್ಲಿ ನೀರು ಸುರಿಸ್ತಾರೆ ರಘುತ್ತಮ ಶ್ರೀಪಾದಗಳು. ಭಗವಂತ ಇವತ್ತು ಕೈ ಬಿಡಲ್ಲ ಮಹನೀಯರನ್ನು. ಅಂತಹ ಅವತ್ತಿನ ದಿವಸವೇ ಕನಸಿನಲ್ಲಿ ಭಗವಂತನೇ ಇವರ ಗುರುವಿನ ರಘುವರ್ಯ ತೀರ್ಥರ ಒಂದು ಆ ರೂಪದಲ್ಲಿಯೇ ಬಂದು ಗುರುಗಳೇ ಬಂದರು ಅಂತ ಹೇಳ್ತಾರೆ. ಭಗವಂತನೇ ಗುರುಗಳಾಗಿ ಬಂದು ಅವರ ಕನಸಿನಲ್ಲಿ ಬಂದು ರಘುತ್ತಮ ತೀರ್ಥ ಶ್ರೀಪಾದ ಕನಸಿನಲ್ಲಿ ಬಂದು ಈ ರೀತಿ ಒಂದು ಅವರ ಸ್ವಪ್ನ ಬೀಳತ್ತೆ. ಇನ್ನು ಮುಂದೆ ನೀವು ಆದ್ಯ ವರ್ಗಾಚಾರ್ಯ ಪಾಠಕ್ಕೆ ಹೋಗಬೇಕಾಗಿಲ್ಲ, ಇನ್ನು ಮುಂದೆ ನೀವೇ ಪಾಠವನ್ನು ಹೇಳಿ. ಯಾಕೆಂದ್ರೆ ಇವರಿಗೆ ಬಂದು ಇದಕ್ಕೆ ಮೊದಲು ಒಂದು ಸಣ್ಣ ಸಣ್ಣ ಗ್ರಂಥಗಳ ಪಾಠ ಎಲ್ಲ ಆಗಿದೆ, ದೊಡ್ಡ ದೊಡ್ಡ ಗ್ರಂಥಗಳ ಪಾಠ, ಸುಧಾದಿ ಪಾಠಗಳು, ಸುಧಾವನ್ನು, ಸುಧಾ ಗ್ರಂಥ, ಚಂದ್ರಿಕಾ ಗ್ರಂಥ, ಇಂತಹ ಪಾಠಗಳೆಲ್ಲ ಆಗಿರಲಿಲ್ಲ ಅಷ್ಟೇ. ಆದರೂ ತೊಂದರೆ ಇಲ್ಲ, ನೀವು ಒಂದ್ಸಲ ಪೂರ್ವಾಲೋಚನ ಮಾಡಿ ನೀವೇ ಪಾಠವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿ. ನೀವು ಪಾಠವನ್ನು ಇದು ಕೇಳೋದೇ ಬೇಡ. ಮಠದಲ್ಲಿ ಎಷ್ಟು ವಿದ್ಯಾರ್ಥಿಗಳೆಲ್ಲ ಇದ್ದಾರೆ, ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನೀವೇ ಪಾಠವನ್ನು ಪ್ರಾರಂಭ ಮಾಡಿ ಹೇಳಿ. ಆ ರೀತಿಯ ಒಂದು ಸ್ವಪ್ನ ಸೂಚಿತವಾಯಿತು. ಆ ಸ್ವಪ್ನ ಬಂದಂತೆ ಮರಿದ ಅವರಿಗೂ ಕೂಡ ಗುರುಗಳಲ್ಲಿ ರಘುವರ್ಯ ತೀರ್ಥರ ಪದಾರ್ಥಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಮರುದಿವಸದ ತಾವೇ ಸ್ವತಃ ಪಾಠವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ. ಮಠದಲ್ಲಿ ಇದ್ದಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಪಾಠಕ್ಕೆ ಬರಲಿಕ್ಕೆ ಹೇಳಿ ಎಲ್ಲರಿಗೂ ಕೂಡ ಪಾಠವನ್ನು ತಾವೇ ಸ್ವತಃ ಪಾಠವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದು ಎರಡು ದಿವಸ ಮೂರು ದಿವಸ ಹಿಂದೆ ಪಾಠ ಹೋಗ್ತಾ ಇದೆ. ಅವರಿಗೆ ಅವರ ಜ್ಞಾನ ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಗುರುಗಳ ಅನುಗ್ರಹದಿಂದ ಓದದೇ ಇರತಕ್ಕಂತಹ ಎಲ್ಲ ಜ್ಞಾನವೂ ಕೂಡ ಅವರಿಗೆ ಸಿದ್ಧವಾಗಿದೆ. ಪ್ರತಿನಿತ್ಯವು ಚೆನ್ನಾಗಿ ಕಲಿತ ಒಬ್ಬ ಪಾಠವನ್ನೆಲ್ಲ ದೊಡ್ಡ ವಿದ್ವಾಂಸರಲ್ಲಿ ಅಧ್ಯಯನ ಮಾಡಿದ ಒಬ್ಬರು ಯಾವ ರೀತಿ ಪಾಠವನ್ನು ಹೇಳಬೇಕೋ ಆ ರೀತಿ ಪಾಠವನ್ನು ಉತ್ತಮ ಚಿತ್ರ ಶಿಪಾಠಗಳು ತಮ್ಮ ಮುಂದೆ ಎಲ್ಲ ವಿದ್ಯಾರ್ಥಿಗಳು ಬಹಳ ಚೆನ್ನಾಗಿ ಪಾಠವನ್ನು ಅದನ್ನು ಚಿಂತನೆ ಪೂರ್ವಕವಾಗಿ ವಿಶೇಷವಾಗಿ ಪಾಠವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ದಿವಸ ಆಯ್ತು, ಎರಡು ದಿವಸ ಹೀಗೆ ಪಾಠ ಪ್ರವಚನ ನಡೀತಾ ಇದೆ. ಪಾಠವನ್ನು ಕೇಳುವಂತಹ ವಯಸ್ಸಿನಲ್ಲಿ ಪಾಠವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ಆಗ ಆದ್ಯ ವರದಾಚಾರ್ಯ ಕೂಡ ಗೊತ್ತಾಯಿತು, ಏನು ಎರಡು ದಿವಸ ಆಯ್ತು, ಮೂರು ದಿವಸ ಆಯ್ತು, ಶ್ರೀಪಾದಗಳು ನಮ್ಮಲ್ಲಿ ಪಾಠಕ್ಕೆ ಬರಲಿಲ್ಲ. ಆದ್ರೂ ಸಿದ್ದು ಸಿದ್ದು ಮತ್ತೆ ಸುದ್ದಿ ಗೊತ್ತಾಯ್ತು, ಅವರೇ ಪಾಠವನ್ನು ಪ್ರಾರಂಭ ಮಾಡಿದ್ದಾರೆ. ಯಾಕೆ ನೋಡೋಣ, ಹೇಗೆ ಪಾಠ ಎಷ್ಟು ಜ್ಞಾನ ಇಲ್ಲದೆ ಅವ್ರು ಯಾಕೆ ಪಾಠವನ್ನು ಹೇಳ್ತಾರೆ ಅಂತೇಳಿ ನಾವು ನೋಡಿ ಬರೋಣ ಅಂತೇಳಿ ಒಂದು ದಿವಸ ಅವರೇ ಬಂದು ಕೊಡ್ತಾರೆ. ಮಠಕ್ಕೆ ಬಂದು ರಘುತ್ತಮ ತೀರ್ಥ ಶ್ರೀಪಾದಗಳು ಪಾಠವನ್ನು ಎಲ್ಲ ವಿದ್ಯಾರ್ಥಿ ಪಾಠವನ್ನು ಹೇಳಬೇಕಾದ್ರೆ ಅದನ್ನು ಒಂದು ಕಂಬದಿಂದ ಹಿಂದೆ ನಿಂತು ಯಾವ ರೀತಿ ವೈಖ್ಯನಲ್ಲಿ ಯಾವ ರೀತಿಯ ಶೈಲಿಯಲ್ಲಿ ಅವರ ಪಾಠ ಇದೆ ಅಂತ ಹೇಳಿ ನಾವು ತಿಳಿಯೋಣ ಅಂತ ಹೇಳಿ ಅವ್ರು ನೋಡ್ತಾ ಇರ್ಬೇಕಾದ್ರೆ ಇವರಿಗೆ ಏನು ಇವರಿಗೆ ಕೆಲವು ಸಂಶಯ ಎಲ್ಲ ಇತ್ತು. ಇವರು ಓದ್ಬೇಕಾದ್ರೆ ಆದ್ಯ ವರದಾಚಾರ್ಯ ಕೂಡ ದೊಡ್ಡ ಜ್ಞಾನಿಗಳೇ, ಇವರಿಗಿಂತ ದೊಡ್ಡ
ಜ್ಞಾನಿಗಳು ಇರಲಿಲ್ಲ. ಇವರಿಗೂ ಕೆಲವು ಸಂಶಯ ಇಲ್ಲ, ಇವರಿಗೆ ಕೆಲವು ಸಂಶಯ ಇಲ್ಲ. ಪರಿಹಾರ ಆಗ್ಲಿಕ್ಕೆ ಒಬ್ಬ ವಿದ್ವಾಂಸರನ್ನು ಅವರೇ ದೊಡ್ಡ ಜ್ಞಾನಿಗಳನ್ನು ಹುಡುಕ್ತಾ ಇದ್ರು. ಇವರಿಗೆ ಏನೇನು ಸಂಶಯ ಇತ್ತು ಆ ಸಂಶಯವನ್ನೆಲ್ಲ ಕೂಡ ಪರಿಹಾರ ಮಾಡಿ ಇವರು ಪಾಠವನ್ನು ಹೇಳ್ತಾ ಇದ್ದಾರೆ. ಆಗ ಗೊತ್ತಾಯ್ತು ಇವರಿಗೆ, ಸಾಧಾರಣ ಒಂದು ಇವರ ಒಂದು ಬಾಲ ಸನ್ಯಾಸವನ್ನು ಸಾಧಾರಣ ನಾನು ಅಂದ್ಕೊಂಡಿದ್ದೇನೆ. ದೊಡ್ಡ ಮಹಿಮೋಪೇತರು, ದೊಡ್ಡ ತಪಸ್ವಿಗಳು, ಇಂಥವರನ್ನು ನಾವು ಅವಮಾನ ಮಾಡಿದ್ದು ಮಹಾ ತಪ್ಪು ಅಂತೇಳಿ, ಮಹಾ ಅಪರಾಧ ಅಂತ ಹೇಳಿ ಅವರ ಪಾದಾರವಿಂದ ಸಾಷ್ಟಾಂಗವಾಗಿ ನಮಸ್ಕಾರ ಸ್ವಾಮಿ ನನ್ನನ್ನು ಕ್ಷಮಿಸಬೇಕು ಅಂತ ಹೇಳಿ ಅವರು ತಮ್ಮ ಕ್ಷಮೆಯನ್ನು ಕೂಡ ಕೇಳಿದಾಗ ದೊಡ್ಡ ವಿನೀತರು, ಕ್ಷಮಾಗುಣ ಉಪೇತರು, ಪ್ರಭುತ್ವ ತೀರ್ಥ ಶಿವಾನಂದರು ಅವರಿಗೆ ಆಶೀರ್ವಾದ ಮಾಡಿ ಅವರಿಗೇನು ಹೇಳದೇನೆ ಮುಂದೆ ಅವರೇ ಅವರಿಗೆ ವಿಶೇಷವಾದ ಅನುಗ್ರಹ ಮಾಡಿದ್ದಾರೆ. ಮುಂದೆ ಅವರೇ ಪ್ರಭುತ್ವ ತೀರ್ಥ ಶಿವಾನಂದರವರು ಇಡೀ ಅನೇಕ ವಿದ್ಯಾರ್ಥಿಗಳಿಗೆ ಸ್ವಯಂ ಅವರೇ ಪಾಠವನ್ನು ಹೇಳಿ ಅಲ್ಲೇ ತಮ್ಮ ವಿದ್ಯಾಪೀಠವನ್ನು ಕೂಡ ಅಲ್ಲೇ ಸ್ಥಾಪನೆ ಮಾಡಿ ಆ ವಿದ್ಯಾಪೀಠಕ್ಕೆ ಉಸ್ತುವಾರಿ ನೋಡಿಕೊಳ್ಳುವ ಜವಾಬ್ದಾರಿಯಲ್ಲಿ ಆದ್ಯ ವರದಾಚಾರ್ಯರು ಒಪ್ಪಿಸಿ ನಂತರ ಅನೇಕ ಕಡೆ ಸಂಚಾರಕ್ಕೆ ಹೋಗಿ ಹೋಗಿ ವಿಶೇಷ ಅವರ ಮಾಧ್ವ ನಮ್ಮ ಮಾಧ್ವ ತತ್ವಗಳು ಏನಿದೆ ಸಿದ್ಧಾಂತಗಳು ಇದನ್ನೆಲ್ಲ ಪ್ರಚಾರ ಮಾಡಿ ಪ್ರಚಾರ ಮಾಡಬೇಕಾದ್ರೆ ಅನೇಕ ಗ್ರಂಥಗಳಿಗೆ ಮಾಧ್ವ ನಮ್ಮ ಆಚಾರ್ಯರ ಏನು ಗ್ರಂಥ ಇದೆ ಸರ್ವಮೂಲ ಗ್ರಂಥ ಹಾಗೂ ಟೀಕಾರ ಇವೇನು ಅದಕ್ಕೆ ಟೀಕೆ ಬರೆದಿದ್ದಾರೆ ಇದೆಲ್ಲದೂ ಕೂಡ ವ್ಯಾಖ್ಯಾನವನ್ನು ಕೂಡ ಮಾಡಿದ್ದಾರೆ. ಅವರು ಮಾಡಿದ ವಿಶೇಷ ಗ್ರಂಥಗಳ ವ್ಯಾಖ್ಯಾನ ಎಲ್ಲವೂ ಕೂಡ ಭಾವಬೋಧ ವ್ಯಾಖ್ಯಾನ ಅಂತಲೇ ಪ್ರಸಿದ್ಧವಾಗಿ ಭಾವಬೋಧ ತೀರ್ಥರು ಅಂತಲೇ ಕರೀತಾರೆ. ಉತ್ತಮ ತೀರ್ಥರು ಅಂತ ಒಂದಾದರೆ ಇನ್ನೊಂದವರ ಹೆಸರು ಭಾವಬೋಧ ತೀರ್ಥರು. ಯಾಕೆಂದರೆ ಭಾವಬೋಧ ಎಂಬ ಹೆಸರಿನಿಂದ ಆ ಟಿಪ್ಪಣಿಯನ್ನೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ. ವಿಶೇಷವಾಗಿ ಅವರು ಬರೆದಿರ್ತಕ್ಕಂಥದ್ದು ತತ್ವಪ್ರಕಾಶಕ ಎಂಬ ಗ್ರಂಥಕ್ಕೆ ಏನು ಟಿಕಾರ ಏನು ಬರೆದಿದ್ದಾರೆ ತತ್ವಪ್ರಕಾಶಕ ಗ್ರಂಥಕ್ಕೆ ತತ್ವಪ್ರಕಾಶಕ ಭಾವಬೋಧ ಇದು ಒಂದು ಬರೆದಿದ್ದಾರೆ. ವಿಷ್ಣು ತತ್ವರನ್ನೇ ಭಾವಬೋಧ ಗೀತಾ ಭಾಷ್ಯಕ್ಕೆ ಪ್ರಮೇಯ ದೀಪಿಕಾ ಅಂತ ಹೇಳಿ ಏನು ಜಯತೀರ್ಥರು ಬರೆದಿದ್ದಾರೆ ಅದಕ್ಕೆ ಪ್ರಮೇಯ ಗೀತಾ ಭಾಷ್ಯ ಭಾವಬೋಧ ಅಂತಿದೆ. ಇದು ಬೃಹದಾರಣ್ಯ ಉಪನಿಷತ್ ಭಾಷ್ಯ ಅಂದರೆ ಅದಕ್ಕೆ ಭಾವಬೋಧವನ್ನು ಬರೆದಿದ್ದಾರೆ. ಹಾಗೆ ನ್ಯಾಯ ವಿವರಣ ಅಂತ ಹೇಳಿ ಸ್ವಯಂ ಆಚಾರ್ಯರೇ ಅನುವ್ಯಾಖ್ಯಾನದಲ್ಲಿ ಅನುವ್ಯಾಖ್ಯಾನ ಮಾಡಿ ಅಲ್ಲಿ ಏನೇನು ಯುಕ್ತಿಗಳೆಲ್ಲ ಬರ್ತಾ ಇದೆ ಆ ಯುಕ್ತಿಗಳನ್ನು ಸರಿಯಾಗಿ ತಿಳಿಯಲಿಕ್ಕೆ ಅವಕಾಶವಾಗಬೇಕು ಅಂದರೆ ನ್ಯಾಯ ವಿವರಣ ಅಂತ ಹೇಳಿ ಏನು ಆಚಾರ್ಯರು ಬರೆದಿಟ್ಟಿದ್ದಾರೆ. ಅದಕ್ಕೆ ಟೀಕೆಯನ್ನು ಟೀಕಾರಾಯರು ಎರಡು ಅಧ್ಯಾಯಗಳಿಗೆ ಮಾತ್ರ ಮಾಡಿದ್ರು. ಉಳಿದ ಎರಡು ಅಧ್ಯಾಯ ರಘುತ್ವ ತೀರ್ಥ ಶ್ರೀಪಾದಗಳೇ ಮುಗಿಸಿಲಿ ಅಂತ ಹೇಳಿ ಮಾಡದೇ ಬಿಟ್ಟಿದ್ರೋ ಏನೋ ಅದಕ್ಕೂ ಕೂಡ ಅದನ್ನು ಕೂಡ ಮಾಡಿ ಅದಕ್ಕೂ ಒಂದು ಭಾವಬೋಧವನ್ನು ನಮ್ಮ ರಘುತ್ವ ಶ್ರೀಪಾದಗಳನ್ನು ಮಾಡಿ ಈ ರೀತಿಯಾಗಿ ಐದು ಭಾವಬೋಧ ಅವರ ಟಿಪ್ಪಣಿ ನಮಗೆ ಸಿಗ್ತಾ ಇದೆ. ಈ ರೀತಿ ಅನೇಕ ಈ ರೀತಿ ಗ್ರಂಥಗಳಿಗೆಲ್ಲ ವ್ಯಾಖ್ಯಾನ ಟೀಕೆ ಟಿಪ್ಪಣಿಗಳನ್ನ ಬರೆದು ಅವರ ಮಹಿಮೆ ತಪಶಕ್ತಿಯಿಂದ ಪ್ರತಿನಿತ್ಯವೂ ಕೂಡ ಶ್ಲೋಕದಲ್ಲಿ ಅವರದು ಬರ್ತಾ ಇದೆ. ವಿಶೇಷವಾಗಿ ವಾಚಂ ವಾಚಂ ಅನಂತ ಹೇಳಿ ಎಷ್ಟೋ ಅವರ ನಿಷ್ಠೆ ಇತ್ತು ಆಚಾರ್ಯ ಶಾಸ್ತ್ರದಲ್ಲಿ. ಪ್ರತಿನಿತ್ಯವೂ ಕೂಡ ಆಚಾರ್ಯರ ಗ್ರಂಥಗಳನ್ನು ಅವಲೋಕನ ಮಾಡ್ತಾನೇ ಇದ್ದು ಪ್ರತಿನಿತ್ಯವೂ ಕೂಡ ಒಂದು ದಿವಸವೂ ಕೂಡ ಆಚಾರ್ಯ ಗ್ರಂಥ ಅವಲೋಕನ ಮಾಡದೇ ಇದ್ದಿದ್ದ ಅವರು. ವಾಚಂ ವಾಚಂ ಅನಂತ ಬುದ್ಧಿ ಸುಖಂ ಶಾಸ್ತ್ರಂ ಸದಾ ಶುದ್ಧಿಮ. ಪ್ರತಿನಿತ್ಯವೂ ಕೂಡ ಆಚಾರ್ಯರ ಗ್ರಂಥಗಳೊಂದೇ ಪಾಠ ಪ್ರವಚನ ಮಾಡಿ ಪ್ರತಿನಿತ್ಯ ಶುದ್ಧಿಯಿಂದ ಇದ್ದರು. ಜಾಪ ಜಾಪ ಪ್ರಬೋಧ ಮಂತ್ರಗಳ ಪ್ರಾಪ್ತಿ ಸಿದ್ಧಿಯಷ್ಟಕ ಇನ್ನು ಪ್ರತಿನಿತ್ಯವೂ ಕೂಡ ಜಪದ ಪಾಲಿಗಳು ಎಂತಹ ಒಂದು ರಹಸ್ಯವಾಗಿರ್ತಕ್ಕಂತಹ ಮಂತ್ರಗಳೆಲ್ಲ ಅವರಿಗೆ ಉಪದಿಷ್ಟವಾಗಿತ್ತು, ಅವರಿಗೆ ಉಪದೇಶವಾಗಿತ್ತು. ಅಂತಹ ಮಂತ್ರಗಳನ್ನು ಪ್ರತಿನಿತ್ಯವೂ ಕೂಡ ಬಿಡದೇನೆ ವಿಶೇಷವಾಗಿ ಜಪವನ್ನು ಮಾಡಿ ಅದರನ್ನು ಸಿದ್ಧಿಯನ್ನು ಪಡೆದಿದ್ದಾರೆ, ಅಷ್ಟ ಸಿದ್ಧಿಯನ್ನು ಪಡೆದಿದ್ದಾರೆ, ಸಿದ್ಧಷ್ಟಕ ಅಂತ ಹೇಳಿ ಐಕಿ ಅವರನ್ನು ಕೊಂಡಾಡ್ತಾ ಇದ್ದಾರೆ. ಈ ಪ್ರತಿನಿತ್ಯವೂ ಕೂಡ ಭಗವಂತನ ಪೂಜೆಯಲ್ಲೇ ಧ್ಯಾನದಲ್ಲೇ ಭಗವಂತನ ಸ್ಮರಣೆಯಲ್ಲೇ ಧ್ಯಾನದಲ್ಲೇ ನಿರತರಾಗಿದ್ದು ಇಂತಹ ದೊಡ್ಡ ಯೋಗೀಶ ಪ್ರತಿರಾಡ್ ಉತ್ತಮ ಗುರು ಕುರಿಯಾತ್ ಸದಾ ಮಂಗಲ ಅಂತ ಹೇಳಿ ಇಂತಹ ದೊಡ್ಡ ಯತಿವರೆಣ್ಯರು ನಮ್ಮೆಲ್ಲರಿಗೂ ಕೂಡ ಕಾಪಾಡಲಿ ಅಂತ ಹೇಳಿ ಸ್ತೋತ್ರ ಇಂತಹ ಸ್ತೋತ್ರಗಳೆಲ್ಲ ರಘುತ್ತಮ ತೀರ್ಥ ಶ್ರೀಪಾದನ ಕೊಂಡಾಡುವಂತಹ ಶ್ಲೋಕಗಳು ಅನೇಕ ಶ್ಲೋಕಗಳಿವೆ. ಇಂತಹ ರಘುತ್ತಮ ತೀರ್ಥ ಶ್ರೀಪಾದಗಳವರ ಬಗ್ಗೆ ನಾವು ಮಾತಾಡಬೇಕಾದ್ರೆ ಐದೇ ನಿಮಿಷ ಹೆಚ್ಚಿಲ್ಲ. ಯಾಕೆ ರಘುತ್ತಮ ತೀರ್ಥ ಶ್ರೀಪಾದಗಳವರ ನಾವು ಅವರ ಬಗ್ಗೆ ತಿಳಿಬೇಕಾದ್ರೆ ಅವರ ಮಹಿಮೆ ಎಷ್ಟು ಗೊತ್ತಾಗುತ್ತೆ, ಎಂತಹ ಮಹಿಮೆ ಅಂತ ಹೇಳಿದ್ರೆ ಅವರ ಶಿಷ್ಯರು ಎಲ್ಲವನ್ನು ನೋಡಿದ್ರೆ ಸಾಕು. ಅಂತಹ ಶಿಷ್ಯರು ಅವರಿಗೆ ಶಿಷ್ಯರು ನಂತರ ರಘುಪತಿ ತೀರ್ಥರು ಅಂತ ಹೇಳಿ ನಂತರ ಬರ್ತಾರೆ. ಅವರ ಸೋದರ ಅಡಿಯರೇ ರಘುತ್ತಮ ತೀರ್ಥ ಶ್ರೀಪಾದಗಳವರ ಸೋದರ ಅಡಿಯರೇ ಅವರಲ್ಲಿ ಪಾಠ ಕಲಿತು ನಂತರ ರಘುಪತಿ ತೀರ್ಥರು ಅವರಿಗೂ ಸನ್ಯಾಸ ಕೊಟ್ಟು ಅವರು ಇರಬೇಕಾದ್ರೆ ಅವರ ರಘುಪತಿ ತೀರ್ಥರು ವೃಂದಾವನಸ್ಥರಾಗ್ತಾರೆ. ಯಾಕಂದ್ರೆ ಅವ್ರು ಸ್ವಲ್ಪ ವಯಸ್ಸಾಗಿದೆ ಆ ಸಂದರ್ಭದಲ್ಲಿ. ನಂತರ ವೇದವ್ಯಾಸ ತೀರ್ಥರು ಅಂತೇಳಿ ಅವರಿಗೆ ಉತ್ತರಾಧಿಕಾರಿಯಾಗಿ ಅವರಿಗೆ ಸನ್ಯಾಸ ಕೊಟ್ಟು ಅವರು ದೊಡ್ಡ ವಿರಕ್ತರು. ವೇದವ್ಯಾಸ ತೀರ್ಥರು ಕೂಡ ರಘುತ್ತಮ ತೀರ್ಥ ಶ್ರೀಪಾದಗಳವರಿಗೆ ಅಧ್ಯಯನ ಮಾಡಿದರು, ಅವರು ದೊಡ್ಡ ಸನ್ಯಾಸಿಗಳು ವಿರಕ್ತರು. ನಂತರ ಇನ್ನೊಬ್ಬರು ಶಿಷ್ಯರಾದ ವೇದೇಶ ತೀರ್ಥರು. ವೇದೇಶ ತೀರ್ಥರು ಯಾರು ಅಂತ ಹೇಳಿದ್ರೆ ಅವರು ಬಾದಪ್ಪರು, ಬಾದಪ್ಪ ಅಂತ ಹೇಳಿ ಅವರು ಗೃಹಸ್ಥರಾಗಿದ್ರು. ಆ ಬಾದಪ್ಪ ಎಂಬತಕ್ಕಂತಹ ಗೃಹಸ್ಥರು ರಘುತ್ತಮ ತೀರ್ಥ ಶ್ರೀಪಾದಗಳಲ್ಲಿ
ವಿಶೇಷವಾಗಿ ಅಧ್ಯಯನ ಮಾಡಿ ನಂತರ ಸನ್ಯಾಸಾಶ್ರಮವನ್ನು ಕೂಡ ಅವರು ತೆಗೆದುಕೊಳ್ತಾರೆ. ಅವರಿಗೆ ವೇದೇಶ ತೀರ್ಥರು ಅಂತ ಹೇಳಿ ನಾಮಕರಣ ಮಾಡಿ ಆ ವೇದೇಶ ತೀರ್ಥರು ಮಾತ್ರ ಪೀಠವನ್ನು ಸ್ವೀಕಾರ ಮಾಡಿದ್ದೇನೆ, ನನಗೆ ಪೀಠ ಬೇಕಾಗಿಲ್ಲ, ನಾನು ಕೇವಲ ಪಾಠದಲ್ಲಿಯೇ ನಾನು ಆಚಾರ್ಯ ಸಿದ್ಧಾಂತವನ್ನು ಪ್ರಸಾರ ಮಾಡುವುದರಲ್ಲಿಯೇ ನಾನು ತೊಡಗಿರ್ತೇನೆ, ನನ್ನಲ್ಲಿ ಯಾರ್ಯಾರ ಶಿಷ್ಯರು ಕೊಟ್ಟರೆ ಅವರೆಲ್ಲ ಪಾಠ ಹೇಳಿ ಅವರನ್ನೂ ಕೂಡ ಉದ್ಧಾರ ಮಾಡಬೇಕು ಅಂತ ಹೇಳಿ ನನ್ನ ಸಂಕಲ್ಪ. ಅದ್ರ ಪೀಠದ ಜವಾಬ್ದಾರಿ ನನಗೆ ಕೊಡಬೇಡಿ ಸ್ವಾಮಿ ಅಂತ ಹೇಳಿ ಅವ್ರ ಪೀಠದಿಂದ ದೂರ ಇದ್ದು ಅನೇಕ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿ ಅನೇಕ ಗ್ರಂಥಗಳು ಅದಕ್ಕೆ ವೇದೇಶ ತೀರ್ಥಿಯ ವ್ಯಾಖ್ಯಾನ ಅಂತಲೇ ಇದೆ. ಅದಕ್ಕೆ ಹೆಸರೇ ವೇದೇಶ ತೀರ್ಥಿಯ ಎಂಬುದಾಗಿ ಹೇಳ್ತಾರೆ ವ್ಯಾಖ್ಯಾನ. ಸುಧಾ ಗ್ರಂಥಗಳಿಗೆ ಅವರು ಟಿಪ್ಪಣಿ ವ್ಯಾಖ್ಯಾನ ಮಾಡಿದ್ದಾರೆ ವೇದೇಶ ತೀರ್ಥಿಯ ಅಂತೇಳಿ ಅವರು ಬರೆದಂತಹ ಒಂದು ವಿಶೇಷ ವ್ಯಾಖ್ಯಾನ. ವೇದೇಶ ತೀರ್ಥರು ಕೂಡ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು. ಇನ್ನು ಆ ವೇದೇಶ ತೀರ್ಥರೇ ಮುಂದೆ ಅವರ ತಮ್ಮನಾಗಿರ್ತಕ್ಕಂತಹ ಯಾದಪ್ಪರು ಅಂತ ಹೇಳಿ ಬರ್ತಾರೆ. ಅವರೇ ಮುಂದೆ ಯಾದವಾರಿಯರು ಅಂತ ಹೇಳಿ ಕೊಂಡಾಡ್ತಾ ಇದ್ದೇವೆ. ಯಾದವಾರಿಯರು ಸಾಧಾರಣದವರೆಲ್ಲ ದೊಡ್ಡ ಮಹಿಮೆ, ದೊಡ್ಡ ತಪಸ್ವಿಗಳು ಯಾದವಾರಿಯರು. ಅವರು ಕೂಡ ಅವರು ಬಂಗಾರದ ವೃತ್ತಿಯಲ್ಲಿ ಇದ್ದವರು, ಈ ಬಂಗಾರದ ವ್ಯಾಪಾರವನ್ನು ಮಾಡ್ತಾ ಇದ್ದರು ಅಂತ ಬರ್ತೆ. ಸಾಧಾರಣ ಧನಿಕರಾಗಿದ್ರು ದೊಡ್ಡ ಶ್ರೀಮಂತ ಅವರು ಯಾದವ್. ನಾವು ಯಾಕೆ ಇದೆಲ್ಲ ಹೇಳಬೇಕು ಅಂತ ಹೇಳಿದ್ರೆ ಅವರ ಗುರುಗಳೇ ಪ್ರಭುತ್ವ ತೀರ್ಥರು, ಭಗವಂತ ಶಿಷ್ಯರು ಇವರಲ್ಲ. ಇವರ ಮಹಿಮೆಯನ್ನು ಹೇಳಬೇಕಾದ್ರೆ ಅವರ ಗುರುಗಳ ಮಹಿಮೆ ಇಷ್ಟೇ ಅಂತ ಹೇಳಿ ಆ ರೀತಿ. ಆ ರೀತಿ ಯಾದವಾರ್ಯರು ಪ್ರತಿನಿತ್ಯವೂ ಕೂಡ ಈ ಬಂಗಾರದ ವ್ಯಾಪಾರವನ್ನು ಮಾಡಿ ಹೋಗ್ಬೇಕಾದ್ರೆ ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ ಅಗ್ರದೋ ನಾರಸಿಂಹಸ್ಥ ಪೃಷ್ಠದೋ ಗೋಪೀ ನಂದನ ಉಭಯೋ ಪಾರ್ಶ್ವಯೋ ರಾಸ್ತ ಸಶರೌ ರಾಮ ಲಕ್ಷ್ಮಣವು ಅಂತ ಹೇಳಿ ಪ್ರತಿನಿತ್ಯ ಯಾಕಂದ್ರೆ ಅಷ್ಟು ಬಂಗಾರವನ್ನ ತಗೊಂಡ್ಬೇಕಾದ್ರೆ ಅದಕ್ಕೆ ಸೇವ್ ಅದಕ್ಕೊಂದು ಬಾಡಿ ಗಾರ್ಡ್ಸ್ ಬೇಕಲ್ಲ. ಬಾಡಿ ಗಾರ್ಡ್ಸ್ ಯಾರು ಅಂತ ಹೇಳಿದ್ರೆ ಈ ಶ್ಲೋಕದ ಮೂಲಕವೇ ಅವರು ಪ್ರಾರ್ಥನೆ ಮಾಡಿ ಹೋಗ್ತಾ ಇದ್ರು. ಪ್ರತಿನಿತ್ಯವೂ ಕೂಡ ಅವ್ರಿಗೆ ಯಾವ ರೀತಿ ಬಂಗಾರವನ್ನ ತಗೊಂಡು ಹೋಗ್ಬೇಕಾದ್ರೆ ಯಾರಿದ್ರು ಅಂತ ಹೇಳಿದ್ರು ಮುಂದ್ಗಡೆ ನರಸಿಂಹದೇವರು ಇರ್ತಾ ಇದ್ರು, ಹಿಂದುಗಡೆ ಗೋಪಾಲಕೃಷ್ಣ ಕೃಷ್ಣ ಇರ್ತಿದ್ದ, ಎರಡು ಎಡಬದಿ ಬಲಬದಿಯಲ್ಲಿ ರಾಮ ಲಕ್ಷ್ಮಣ ಬಿಲ್ಲನೆ ಕೊಟ್ಟು ಅವರು ನಿಲ್ತಾ ಇದ್ರು ಅಂತ ಹೇಳಿ ಶ್ಲೋಕಕ್ಕೆ ಅಭಿಪ್ರಾಯ. ಇವರ ಕಣ್ಣಿಗೆ ಒಂದು ದಿವಸವೂ ಬಿದ್ದಿದ್ದಿಲ್ಲ ಇವರೆಲ್ಲರೂ. ಯಾರ ಕಣ್ಣಿಗೆ ಬಿದ್ದವರು ಅಂತ ಹೇಳಿದ್ರೆ ಇವರ ಬಂಗಾರವನ್ನು ಕದಿಲಿಕ್ಕಾಗಿ ಪ್ರತಿನಿತ್ಯವೂ ಕೂಡ ಕೆಲವು ಕಳ್ಳರು ಒಂದು ಹೊಂಚನ್ನು ಮಾಡ್ತಾ ಇದ್ದಾರೆ. ಯಾವ ವಿಚಾರ ಕದಿಬೇಕು ಅದು ಪ್ರತಿನಿತ್ಯವೂ ಕೂಡ ನೋಡಿದ್ರೆ ಯಾರೋ ಒಬ್ಬರ ನರಸಿಂಹದ ಸಿಂಹದಂತೆ ಒಂದು ಆಕಾರ, ಈ ಕಡೆ ಒಂದು ಗೋಪಾಲ ಬಾಣ ಬಿಲ್ಲು ಬಾಣ ಹಿಡಿದು ಒಬ್ಬ ಇಬ್ಬರಿದ್ದಾರೆ. ಆದ್ದರಿಂದ ಅವರಿಗೆ ಆ ಸಾಮರ್ಥ್ಯವಿಲ್ಲ. ಕೊನೆಗೆ ಬರೇ ಒಂದು ಬೇರೆ ವೇಷದಲ್ಲಿ ಹೋಗಿ ಆ ಕಳ್ಳರೇ ಬೇರೆ ವೇಷದಲ್ಲಿ ಹೋಗಿ ಒಮ್ಮೆ ಯಾದವಾರಿಯರ ಮನೆಗೆ ಹೋಗಿ ಇವಾಗ ಆ ವಿಷಯವನ್ನು ಕೇಳ್ತಾರೆ. ನೀವು ಪ್ರತಿನಿತ್ಯವೂ ಕೂಡ ನೀವು ಹೋಗ್ತಾ ಇದ್ದೀರಾ, ಅದು ಯಾರು ನಿಮ್ಮ ಜೊತೆಗೆ ಯಾರು ಬರ್ತಾರೆ ಅಂತ ಕೇಳಿದಾಗ ಯಾದವಾಗಿ ಹೇಳಿ ನಮ್ಮ ಜೊತೆ ಯಾರು ಬಂದಿದ್ದೀರಾ, ನಾನು ಬಾಡಿ ಗಾರ್ಡ್ಸ್ನಲ್ಲ, ಯಾರನ್ನು ನಾ ಬಂದು ಅಪಾಯಿಂಟ್ ಮಾಡಿದ್ದೇ ಇಲ್ಲ ಅಂತ ಹೇಳಿ ಈ ರೀತಿ ಅವ್ರು ಹೇಳಿದಾಗ ಆಗ ಅವರಿಗೆ ಹೊಡೆಯುತ್ತೆ. ಪ್ರತಿನಿತ್ಯವೂ ಕೂಡ ಈ ಶ್ಲೋಕವನ್ನು ಹೇಳ್ತಾ ಇದ್ದೇನೆ, ಇವರೇ ಪ್ರತಿನಿತ್ಯ ಬಂದಿದ್ದಾರೆ, ಇಂಥವರೇ ನಮಗೆ ಬಂದು ನಮಗೆ ರಕ್ಷಣೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಓದಿದ್ದೇನೆ ಭಗವಂತನ ಚಿಂತನೆಯಲ್ಲಿ ಇರತಕ್ಕಂತಹ ನನಗೆ ಆ ಭಾಗ್ಯ ಸಿಕ್ಕಿಲ್ಲ, ಭಗವಂತನ ನೋಡೋ ಭಾಗ್ಯ ಸಿಕ್ಕಿಲ್ಲ, ಸಾಧಾರಣ ಕಳ್ಳರಿಗೆ ಆ ಭಾಗ್ಯ ಸಿಕ್ಕಿದೆ ಅಂತ ಹೇಳಿದ್ರೆ ಇಲ್ಲಿ ಭಾಗ್ಯ ಶ್ರೀಮಂತಿಗೆ ಇತ್ತು, ಈ ದನ ಧಾನ್ಯ ತಗೊಂಡು ಏನ್ ಮಾಡೋದು, ತಗೊಂಡು ಎಲ್ಲವನ್ನೂ ಆ ಕಳ್ಳರಿಗೆ ಕೊಟ್ಟು ತಾವು ಬಂದು ಇಲ್ಲಿ ವೇದೇಶ ತೀರ್ಥರಲ್ಲಿ ಪ್ರಭುತ್ವ ತೀರ್ಥ ಶ್ರೀಪಾದಗಳು ಶರಣಾಗತರಾಗ್ತಾರೆ. ಇಲ್ಲಿ ಬರ್ತಾರೆ ಎಲ್ಲರೂ ಬಿಟ್ಬಿಡ್ತಾರೆ. ಇದರಿಂದ ಕಳ್ಳರ ಮನಸ್ಸು ಕೂಡ ಬದಲಾಗಿ ಅವರು ಒಳ್ಳೆಯವರಾಗ್ತಾರೆ ಅಂತ ಬರ್ತೇವೆ. ಎಲ್ಲವನ್ನು ಕೂಡ ಅವರು ದಾನ ಮಾಡಿಬಿಡ್ತಾರೆ. ಏನ್ ಶ್ರೀಮಂತಿಗೆ ಎಲ್ಲವನ್ನು ಕೊಟ್ಟು ಪ್ರಭುತ್ವ ತೀರ್ಥ ಶ್ರೀಪಾದಗಳವರ ಪಾದಾರವಿಂದಗಳಿಗೆ ಬಿದ್ದು ನಮಗೆ ಉದ್ಧಾರ ಮಾಡಬೇಕು ಅಂತ ಹೇಳಿದಾಗ ಪ್ರಭುತ್ವ ತೀರ್ಥ ಶ್ರೀಪಾದಗಳವರು ಅವರಿಗೆ ವಿಶೇಷ ಮಂತ್ರಾಕ್ಷತೆಯನ್ನು ಕೊಟ್ಟು ಅನುಗ್ರಹವನ್ನು ಕೊಟ್ಟು ಮಾಡಿ ವೇದೇಶ ತೀರ್ಥರಲ್ಲೇ ಒಂದು ಪಾಠವನ್ನು ಕಲಿಯಿರಿ ಅಂತ ಹೇಳಿ ಅವರಲ್ಲೇ ನಂತರ ಹೆಚ್ಚು ದೊಡ್ಡ ಮಹಾನುಭಾವ ಅವರು ಯತಿಗಳಲ್ಲ ಗೃಹಸ್ಥರೇ ಅವರು ಯಾದವಾರಿ ಅಂತಹ ಯಾದವಾರಿಯರೇ ಮುಂದೆ ಭಾಗವತಕ್ಕೆ ಅವರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಸುಧಾಕ್ಕೂ ಕೂಡ ವ್ಯಾಖ್ಯಾನವನ್ನು ಮಾಡಿ ಯಾದುಪತ್ಯ ಎಂಬ ಹೆಸರಿಂದ ಗತ್ತು ಕೂಡ ಆ ಗ್ರಂಥಗಳನ್ನೆಲ್ಲ ಓದಬೇಕಾದ್ರೆ ಯಾದುಪತ್ಯ ವ್ಯಾಖ್ಯಾನ ಕೂಡ ನಮ್ಮೆಲ್ಲರಿಗೂ ಕೂಡ ಅದು ಬಹಳ ಅದು ನಮಗೆ ಸುಲಭವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡುವಂತಹ ಅತ್ಯಂತದ್ದು ಯಾದುಪತ್ಯ ಇರತಕ್ಕಂಥ ಯಾದವಾರಿ ವ್ಯಾಖ್ಯಾನ. ಇಂತಹ ಅವರ ಉತ್ತಮ ತೀರ್ಥರ ಯಾರು ಅವರನ್ನು ಅವರು ಮಹಿಮೋಪೇತರು ತಪಸ್ವಿಗಳು ದೊಡ್ಡ ಹೆಚ್ಚು ಸಿದ್ಧಿಯನ್ನು ಪಡೆದವರು. ಇನ್ನು ಹೆಚ್ಚಿಷ್ಟ ಶಿಷ್ಯ ಶಿಷ್ಯಾಚಾರ ಸಂಹಿತ ಅವರ ಶಿಷ್ಯರೆಲ್ಲ ಯಾರಿದ್ರು ನೋಡಿದ್ರೆ ಅವರು ಕೂಡ ಮಹಿಮೋಪೇತರು ಎಲ್ಲ ಮಹಿಮೆಯಿಂದ ಆ ಯಾದವಾರಿಯ ಶಿಷ್ಯರೇ ನಂತರ ಶ್ರೀನಿವಾಸ ತೀರ್ಥರು ಅವರದ್ದು ಕಥೆ ಬರ್ತದೆ. ಈ ರೀತಿ ಎಂತೆಂತ ಶಿಷ್ಯರೆಲ್ಲ ಯಾರ್ಯಾರು ಬಂದರು ಪ್ರಭುತ್ತಮ ತೀರ್ಥರ ಒಂದು ಅನುಗ್ರಹದಿಂದ ಅವರ ವಿಶೇಷ ಅನುಗ್ರಹದಿಂದ ಎಲ್ಲರೂ ಕೂಡ ದೊಡ್ಡ ಟಿಪ್ಪಣಿಕಾರರು ವ್ಯಾಖ್ಯಾನಕಾರರು ಆಗಿ ನಮ್ಮೆಲ್ಲ ಮಾತ್ರ ಸಿದ್ಧಾಂತ ವಿಶೇಷವಾಗಿ
ದೇವಾದರೂ ಆ ಕೊಡುಗೆಯನ್ನು ಕೊಟ್ಟು ನಮ್ಮೆಲ್ಲ ಗೊತ್ತಿದೆ ದಿವಸ ಇಷ್ಟೆಲ್ಲ ವ್ಯಾಖ್ಯಾನಗಳು ಇಷ್ಟೆಲ್ಲ ಆಚಾರ್ಯರನ್ನೆಲ್ಲ ಆಚಾರ್ಯ ಸಿದ್ಧಾಂತ ಅವರ ಪ್ರಮೇಯಗಳನ್ನು ಅವರ ಪದ್ಧತಿ ನಮ್ಮ ಮತ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಎಲ್ಲವೂ ಕೂಡ ಆಚಾರ್ಯರ ಅನುಗ್ರಹದಿಂದ ಅವರ ಪರಂಪರೆಯಲ್ಲಿ ಯಾರ್ಯಾರು ಬಂದಿದ್ದಾರೆ ಅರವತ್ತಮ ತೀರ್ಥರಂತ ಇವರ ಅನುಗ್ರಹದಿಂದ ಪರಂಪರೆಗಳು ಹಾಗೆ ಪಡೆದು ಬಂದು ಇವತ್ತು ನಾವು ಅದರಿಂದ ವಿಶೇಷವಾದ ಉಪಕಾರಕ್ಕೆ ನಾವೆಲ್ಲ ಮಾತ್ರಗಳಾಗಿದ್ದೇವೆ. ಪ್ರಭುತ್ವ ತೀರ್ಥರ ಆರಾಧನೆಯ ಈ ಪರ್ವಕಾಲದಲ್ಲಿ ನಾವೆಲ್ಲರೂ ಸೇರಿ ಅವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗೋಣ. ಗುರುಗಳ ಚರಿತ್ರೆ ನಮಗೆ ಯಾವಾಗಲೂ ತಿಳಿದಿರುತ್ತೆ, ಇಲ್ಲಾಗಿ ಆ ಗುರುಗಳ ಚರಿತ್ರೆಯನ್ನು ಮತ್ತೆ ಮತ್ತೆ ನಾವು ಬಂದು ಯಾಕೆ ತಿಳಿಬೇಕು ಅಂತ ಹೇಳಿದ್ರೆ ನಮಗೆ ಸಿದ್ಧಿಗೋಸ್ಕರ ಎಷ್ಟೆಷ್ಟೆಲ್ಲ ನಾವು ಮತ್ತೆ ಮತ್ತೆ ಗುರುಗಳ ಚರಿತ್ರೆ ರಿಪೀಟ್ ಮಾಡಿ ಪ್ರತಿನಿತ್ಯ ಕೂಡ ಅವರ ಚರಿತ್ರೆಯನ್ನು ಎಷ್ಟೆಷ್ಟು ಓದ್ಬೇಕು ಅಷ್ಟೆಷ್ಟು ನಮಗೆ ಮನಸ್ಸು ಶುದ್ಧಿ ಆಗ್ತಾ ಇರುತ್ತೆ. ಭಗವಂತ ಅನುಗ್ರಹಕ್ಕೆ ಅದು ಕಾರಣವಾಗುತ್ತೆ. ಸಂಸಾರ ಬಂಧದಿಂದ ಮುಕ್ತಿಯನ್ನು ಪಡೆದು ಮೋಕ್ಷಕ್ಕೆ ಅದು ದಾರಿ ಮಾಡಿಕೊಡುವಂತಹ ಇಂತಹ ಗುರುಗಳ ಅನುಗ್ರಹದ್ದು ಇಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಆರಾಧನಾ ಪರ್ವಕಾಲದಲ್ಲಿ ಪ್ರಭುತ್ವವಂತ ಶ್ರೀಪಾದವನ್ನು ಅವರ ಅನುಗ್ರಹವನ್ನು ನಾವೆಲ್ಲರೂ ಪಡೆದು ಯಥಾರ್ಥವಾಗೋಣ, ಪಾವನರಾಗೋಣ. Thank you.
Thank you.
Thank you.
Thank you.
ನಮಸ್ಕಾರ.